ಸೊ ಈ ದೇವಸ್ಥಾನಗಳ ಪರಿಕಲ್ಪನೆ ಎಲ್ಲಿಂದ ಶುರು ಆಯಿತು ಸರ್ ಯಾಕೆ ಬೇಕು ಈ ದೇವಸ್ಥಾನಗಳು ನಮಗೆ ಅಂದರೆ ದೇವರು ಅನ್ನುವಂಥವನು ಕೊಡುವ ಆತ ನೀವು ದೇವರ ಹೆಸರಲ್ಲಿ ಏನಾದರೂ ಮಾಡಿ ಸರ್ ಅದರಿಂದ ಒಂದು ಐವತ್ತರಿಂದ ನೂರು ಜನಕ್ಕೆ ಸಹಾಯ ಆಗುತ್ತೆ ನಿಮ್ಮ ಮನೆಯಲ್ಲಿ ಒಂದು ಗಣಪತಿ ಪೂಜೆಯನ್ನು ಮಾಡಿಸಿದ್ರೆ ನೀವು ಪುರೋಹಿತರಿಗೆ ಸಂಭಾವನೆ ಕೊಟ್ಟ್ರಿ ಅಂತ ನೀವು ಅಂದ್ಕೊತೀರಿ ಇಟ್ ಈಸ್ ರಾಂಗ್ ಅದರಿಂದ ಬಾಳೆಹಣ್ಣು ಮಾರೋನಿಗೆ ಜೀವನ ಆಯ್ತು ಬಾಳೆ ಎಲೆ ಮಾರೋವನಿಗ್ ಜೀವನ ಆಯ್ತು ಹೂ ಮಾರೋನಿಗೆ ಜೀವ ಆಯಿತು ಅಕ್ಕಿ ಕ ಜೀವನ ಆಯ್ತು ಅಂದ್ರೆ ಮ್ಯಾಕ್ಸಿಮಮ್ ಏನೆಲ್ಲ ಕ್ಯಾಟಗರಿ ಇದೆಯೋ ಅವರಷ್ಟು ಕ್ಯಾಟಗರಿಗೆ ನೀವು ಮಾಡಿದ ಪೂಜೆಯಿಂದ ಊಟ ಸಿಕ್ತು ಧನುರ್ಮಾಸ ಎಷ್ಟು ಚೆನ್ನಾಗಿದೆ ಕಲ್ಪನೆ ಅಂದರೆ ಧನುರ್ಮಾಸದಲ್ಲಿ ಮೆಣಸು ಶುಂಠಿ ಅಕ್ಕಿ ಬೇಳೆ ಇವು ನಾಲ್ಕನ್ನು ಹಾಕ್ಬಿಟ್ಟು ಪೊಂಗಲ್ ಮಾಡಿಬಿಟ್ಟು ಊಟ ಮಾಡಿ ಅಂತ ಹೇಳ್ತಾನೆ ದೇವ್ರಿಗೆ ನೈವೇದ್ಯ ಮಾಡಿ ಅಂತ ದೇವ್ರಿಗೆ ನೈವೇದ್ಯ ಅಲ್ಲ ಅದು ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿಶಕ್ಕಿ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಮೈಸೂರಿನಿಂದ ಒಬ್ಬ ವಿಶೇಷ ಅತಿಥಿ ಆಗಮಿಸಿದ್ದಾರೆ ಅವರೇ ಮಾಯಕಾರ ಗುರುಕುಲದ ಮುಖ್ಯಸ್ಥರು ಖ್ಯಾತ ಜ್ಯೋತಿಷಿಗಳು ಮತ್ತು ವಾಸ್ತುಶಾಸ್ತ್ರಜ್ಞರು ಆಗಿರುವಂಥ ವಿದ್ವಾನ್ ಮಧು ದೀಕ್ಷಿತ್ ಅವರು ನಮಸ್ಕಾರ ಮಧುವರೆ ನಮಸ್ಕಾರ ನಮಸ್ತೆ ಸೊ ನಾವು ಕಳೆದ ಮೂರು ಸಂಚಿಕೆಗಳಲ್ಲಿ ಬಹಳಷ್ಟು ಬೇರೆ ಬೇರೆ ಥರದ ವಿಚಾರಗಳನ್ನ ಮಾತಾಡಿದ್ದೀವಿ ಅದು ರಾಶಿಗಳಿರ್ಬೋದು ವರ್ಣಗಳಿರ್ಬೋದು ಅದು ನಮ್ಮ ಜ್ಯೋತಿಷ ಇರಬಹುದು ಈ ಥರ ಸುಮಾರು ವಿಚಾರಗಳನ್ನ ನಾವು ಈವರೆಗೆ ಮಾತಾಡಿದ್ದೀವಿ ಇವತ್ತು ನಾನು ಇನ್ನೊಂದು ಬಹಳ ರಿಲೆವೆಂಟ್ ಆಗಿರುವಂಥ ಮತ್ತು ನಮಗೆಲ್ಲರಿಗೂ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ವಿಚಾರ ಅಂತ ಅನಿಸುತ್ತೆ ಆ ವಿಚಾರವನ್ನು ಮಾತಾಡ್ತಿದ್ದೀನಿ ಅದು ನಮ್ಮ ದೇವಾಲಯಗಳು ಅಂದರೆ ನಮ್ಮ ದೇವ್ ನಮ್ಮ ದೇಶದಲ್ಲಿ ನೀವು ಊರಿಗೊಂದು ಒಂದಲ್ಲ ಒಂದು ಮೂರ್ನಾಲ್ಕು ದೇವಸ್ಥಾನ ಇರುತ್ತೆ ಸ್ವಲ್ಪ ದೊಡ್ಡ ಊರಾದರೆ ಇಲ್ಲ ಕನಿಷ್ಠ ಒಂದು ದೇವಸ್ಥಾನ ಇರುತ್ತೆ ನೀವು ಊರಿಗೆ ಹೋಗ್ತಿದ್ದಂಗೆ ಒಂದು ಊರ ಹೊರಗಡೆನೆ ಒಂದು ದೇವಸ್ಥಾನ ಇರುತ್ತೆ ಹೌದು ಅಲ್ಲ ಊರಿನ ಹೊರಭಾಗದಲ್ಲಿ ಒಂದಿರುತ್ತೆ ಊರಿನ ಮಧ್ಯಭಾಗದಲ್ಲಿ ಮಧ್ಯಭಾಗದಲ್ಲಿ ಒಂದಿರುತ್ತೆ ಸೊ ನಾನು ನಮ್ಮ ತಾಯಿ ಊರಿಗೆ ಹೋಗ್ಬೇಕಾದ್ರೆ ಅಲ್ಲೊಂದು ಸಣ್ಣ ದೇವಸ್ಥಾನ ಸರ್ ಇಷ್ಟೇ ಇಷ್ಟು ಈಗ ನಾವು ಕೂತ್ಕೊಂಡಿದ್ದೀವಲ್ಲ ಇಷ್ಟೇ ದೇವಸ್ಥಾನ ಅದು ಕಪ್ಪು ಕಲ್ಲಿನ ಮಾಡಿರುವಂಥದ್ದು ಅದ್ರ ಬಸವಣ್ಣನ ಒಂದು ಮೂರ್ತಿ ಆಮೇಲೆ ನನಗೆ ಆಮೇಲೆ ಅದಕ್ಕಿಂತ ಮುಂಚೆ ರೈಟ್ ಸೈಡಲ್ಲಿ ಸರ್ ಒಂದು ಸಣ್ಣ ಅಂದರೆ ಅದಕ್ಕೆ ಇದು ಇಲ್ಲಿ ಕೂಡ ಇಲ್ಲ ಏನಂತಾರೆ ಅದಕ್ಕೆ ಸ್ಟ್ರಕ್ಚರೇ ಇಲ್ಲ ಬರೀ ಒಂದು ಕಲ್ಲು ಕಲ್ಲು ಆ ಕಲ್ಲಿನ ಮೇಲೆ ಎಣ್ಣೆ ಹಾಕಿ ಹಾಕಿ ಅದು ಕಪ್ಪುಗಾಗ್ಬಿಟ್ಟಿದೆ ಕಲ್ಲು ಪ್ರತಿ ಸಲ ಏನಂದರೆ ಆ ಒಂದು ದಿ ಆ ಒಂದು ಆ ಒಂದು ರೂಟಲ್ಲಿ ಹೋಗುವಂಥ ಈ ಟ್ರ್ಯಾಕ್ಟರ್ಗಳು ಲಾರಿಗಳು ಏನು ಕಲ್ಲು ತೊಗೊಂಡು ಹೋಗ್ತಾರಲ್ಲ ಅವರು ಪ್ರತಿಯೊಬ್ಬರು ಹೋಗುವಾಗ ಒಂದು ಕಲ್ಲು ಇಲ್ಲ ಅಂದ್ರೆ ಒಂದು ಕಲ್ಲು ಹಾಕ್ತಾರಲ್ಲಿ ಓಕೆ ಒಂದು ಕಲ್ಲು ಹಾಕಿ 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 ಹೋಗ್ತಾರೆ ಹೋಗುವಾಗ ಒಂದು ಕಲ್ಲು ಹಾಕ್ತಾ ಹೋಗ್ತಾರೆ ಸೊ ಅಲ್ಲಿ ಸುಮಾರು ಕಲ್ಲುಗಳಾಗಿದೆ ಅಂದರೆ ಆ ಕಲ್ಲುಗಳು ಯಾಕೆ ಹಾಕ್ತಾರೆ ಅದು ದೇವಸ್ಥಾನ ಕಟ್ಟಬೇಕಂತ ಮುಂದೆ ಪ್ಲ್ಯಾನ್ ಇರ್ಬೋದು ಆ ದೃಷ್ಟಿಯಿಂದ ಸೊ ಆ ಥರ ಮತ್ತು ಊರು ಒಳಗಡೆ ಹೋದರೆ ವೀರಭದ್ರೇಶ್ವರ ದೇವಸ್ಥಾನ ನಮ್ಮ ತಂದೆ ಊರಲ್ಲಿ ತ್ರಿಲಿಂಗೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ ಹೊಯ್ಸಳರ ಕಾಲದ್ದು ಸೊ ಹಾಗೆ ನಾನು ಭಾಳ ಬ್ಯೂಟಿಫುಲ್ ನಮ್ಮ ಊರಿಗೆ ಬರಬೇಕಾದ್ರೆ ನಾವು ಬಸ್ಸಲ್ಲಿ ನಾವು ದೇವಸ್ಥಾನದ ಒಂದು ಗೋಪುರ ನೋಡಿ ನಮ್ಮ ಬರ್ತಾ ಬರ್ತಾಯಿದೆ ಅಂತ ನಾವು ಖುಷಿಯಾಗೋದು ನಮಗೆ ಸೋ ಒಂದು ಸುಮ್ಮನೆ ಹೇಳಿದೆ ನನ್ನೊಂದು ಬ್ಯಾಕ್ ಗ್ರೌಂಡು ಸೊ ಈ ದೇವಸ್ಥಾನಗಳ ಪರಿಕಲ್ಪನೆ ಎಲ್ಲಿಂದ ಶುರುವಾಯಿತು ಸರ್ ಯಾಕೆ ಬೇಕು ಈ ದೇವಸ್ಥಾನಗಳು ನಮಗೆ ಏನೇನಿದೆ ಎಲ್ಲ ನೀವೇ ಹೇಳ್ಬಿಟ್ರಿ ಅಲ್ಲ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಅಂದರೆ ಅದಕ್ಕಿಂತ ಮುಂಚೆ ಎಕ್ಸ್ಪೆಷಲಿ ಈ ಸಂಚಿಕೆಯನ್ನು ಸರ್ ನನ್ನ ಮಾತನ್ನು ನಾನು ಅತ್ಯಂತ ಪ್ರೀತಿಸುವಂತಹ ನನ್ನ ಎಲ್ಲ ಪುರೋಹಿತ ಸಮುದಾಯಕ್ಕೆ ಮತ್ತು ಹೂ ಮಾರ್ಕೆಟ್ ವ್ಯಾಪಾರಿಗಳಿಗೆ ಈ ಸಂಚಿಕೆಯನ್ನು ಅರ್ಪಿಸಕ್ಕೆ ನಾನು ಇಷ್ಟಪಡ್ತೀನಿ ಸರ್ ನಾನು ಅವ್ರನ್ನ ತುಂಬ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಪುರೋಹಿತ ಅಂದರೆ ಪುರದ ಹಿತವನ್ನು ಅಂತ ನೀವು ನೋಡಿ ಸರ್ ಎ ಗ್ರೇಡ್ ದೇವಸ್ಥಾನಗಳು ಅಂತಿದೆ ಈಗ ಎಕ್ಸಾಂಪಲ್ ನಿಮಗೆ ಬೆಂಗಳೂರು ದುಬೈ ಮೈಸೂರು ದೊಡ್ಡ ದೊಡ್ಡ ಸಿಟಿಗಳು ಬಿಟ್ಬಿಡಿ ಸರ್ ಅಲ್ಲಿ ಆದಾಯ ಜಾಸ್ತಿ ಇರುತ್ತೆ ನಾವು ಅವ್ರನ್ನ ನೋಡ್ಬಿಟ್ಟು ಎಲ್ಲನೂ ಪರಿಗಣನೆ ಮಾಡೋಕ್ಕಾಗಲ್ಲ ಆದರೆ ನೀವು ಬಿ ಸಿ ಕ್ಯಾಟಗರಿಗೆ ಹೋದರೆ ತಾಲೂಕು ವಿಲೇಜ್ ಲೆವೆಲ್ಗೆ ಹೋದರೆ ವಂಶ ಪಾರಂಪರಿಕವಾಗಿ ಬಂದಿರುತ್ತೆ ಅವರು ಯಾವ ಎಕ್ಸ್ಪೆಕ್ಟೇಷನ್ಸು ಇಲ್ಲ ಯಾರು ಹೋಗ್ಬಿಟ್ಟು ಅಲ್ಲಿ ಒಂದು ರೂಪಾಯಿ ಕಾಣಿಕೆನೂ ಹಾಕಲ್ಲ ಯಾವುದೋ ಒಂದು ಚೋಡರ್ ಕಾಲದ ದೇವಸ್ಥಾನ ಆಗಿರುತ್ತೆ ಅವರು ಶ್ರದ್ಧಾ ಭಕ್ತಿಯಿಂದ ಇಡೀ ಊರಿಗೆ ಒಳ್ಳೇದಾಗಲಿ ಅನ್ನುವಂಥ ಉದ್ದೇಶದಿಂದ ಡೈಲಿ ಹೋಗ್ತಾರೆ ಪೂಜೆ ಮಾಡ್ಕೊಂಡು ಬರ್ತಾರೆ ಅಂದರೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡೋನೇ ಪುರೋಹಿತ ಅಂತ ಅದಕ್ಕೋಸ್ಕರ ನನಗೆ ಅವ್ರು ಭಾಳ ಇಷ್ಟ ಯಾಕಂದರೆ ನೀವು ನೋಡಿ ಯಾವಾಗಾರು ಸಿಕ್ಕಿ ನೀವು ಅವ್ರಿಗೆ ದಕ್ಷಿಣ ಹಾಕಿರಿ ಕಾಣಿಕೆ ಹಾಕಿರಿ ನಿಮ್ಮ ಮನೇಲಿ ಪೂಜೆ ಮಾಡಿಸಿರಿ ಏನಾದ್ರು ಮಾಡಿರಿ ನೀವು ಬಟ್ ನೀವು ಸಿಕ್ಕಿದ ತಕ್ಷಣ ಸರ್ ನೀವು ನಿಮ್ಮ ಕುಟುಂಬ ಎಲ್ಲ ಚೆನ್ನಾಗಿರಲಿ ಸರ್ ಅಂತ ಯಾರಾದರೂ ಯಾವ ಎಕ್ಸ್ಪೆಕ್ಟೇಷನ್ಸು ಇಲ್ಲದೆ ಯಾರಾದ್ರೂ ಆಶೀರ್ವಾದ ಮಾಡ್ತಾರೆ ಅಂದರೆ ಅದು ಪುರೋಹಿತ ವರ್ಗದವ್ರೆ ಜೊತೆಗೆ ತುಂಬ ಸಾಮಾನ್ಯರಿಗೂ ಕೂಡ ಜೀವನ ಆಗಬೇಕು ಇದೆಯಲ್ಲ ಸರ್ ಅದರಲ್ಲಿ ನಮ್ಮ ನಿತ್ಯ ಬಳಕೆಯ ವಸ್ತುಗಳನ್ನು ಮಾರಾಟ ಮಾಡೋರು ಇದ್ದಾರಲ್ಲ ನಾನು ಯಾಕೆ ಅಂತಂದರೆ ನಾವು ಯಾವುದೋ ಒಂದು ಮಾಲ್ಗೆ ಸಿನಿಮಾ ನೋಡ್ಬಿಟ್ಟು ಯಾವುದೋ ಒಂದು ಪಾಪ್ಕಾರ್ನ್ಗೆ ಐನೂರು ರೂಪಾಯಿ ಕೊಟ್ಬಿಟ್ಟು ಬರ್ತೀವಿ ಬಟ್ ನಾವು ಒಳ್ಳೆದೆಲೆಗೆ ಇನ್ನೂರೈವತ್ತು ರೂಪಾಯಿ ಹೇಳಿದ್ರೆ ನೂರು ರೂಪಾಯಿ ಕೊಡು ಅಂತ ಕೇಳ್ತೀವಿ ಕರೆಕ್ಟ್ ಅಂದರೆ ಅವ್ರ ಜೀವನ ತುಂಬ ಕಷ್ಟ ಇರುತ್ತೆ ನಾವು ಅಲ್ಲಿ ಮಾಡ್ತೀವಿ ಬಟ್ಟು ಅವರಷ್ಟು ಜನದಿಂದ ಎಷ್ಟೋ ಜನ ಜೀವನಕ್ಕೆ ಒಳ್ಳೇದಾಗ್ತಾ ಇದೆ ಈ ದೇವರ ಕಲ್ಪನೆಯಲ್ಲಿ ಇವರೆಲ್ಲರೂ ಬರ್ತಾರೆ ಸರ್ ದೇವರು ಈ ಕಲ್ಪನೆ ಹೇಗೆ ಬಂತು ಅನ್ನುವಂಥದ್ದು ಇದೆ ಈಗ ಫಸ್ಟು ದೇವಾಲಯದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ದೇವರು ಅಂದರೆ ಯಾರು ಅಂತ ಮಾತಾಡೋಣ ಸರ್ ದೇವರು ಬೇಡುವಾತ ಭಕ್ತ ಎಲ್ಲವನ್ನ ಕೊಡುವಾತ ದೇವರು ಇಷ್ಟೇ ಸಿಂಪಲ್ ಸರ್ ಇದು ನಮಗೆ ಕಾಣಿಸ್ತಾ ಇದ್ದಾನೋ ಕಾಣಿಸ್ತಾ ಇಲ್ವೋ ಇವತ್ತು ಯಾರೋ ನಮಗೆ ಒಬ್ಬರು ಊಟ ಕೊಟ್ಟಿದ್ದಾರೆ ಒಂದು ಊಟಕ್ಕೆ ಹಾಕಿದ್ದಾರೆ ಅಂದರೆ ಅವರು ಕೂಡ ದೇವರೇನೆ ಈ ದೇವ್ರದ್ದು ಕಾನ್ಸೆಪ್ಟ್ ಹೇಗೆ ಅಂದರೆ ಉತ್ತರಾಯಣ ಮತ್ತು ದಕ್ಷಿಣಾಯಣ ಉತ್ತರಾಯಣದಲ್ಲಿ ದೇವತೆಗಳು ಇದ್ದಿರ್ತಾರೆ ದಕ್ಷಿಣಾಯದಲ್ಲಿ ದೇವತೆಗಳು ಮಲಗಿರ್ತಾರೆ ದೇವತೆಗಳಿಗೆ ಬೆಳಗಿನ ಜಾವ ಬಂದು ಧನುರ್ಮಾಸ ಅಂದರೆ ಆವಾಗ ತಾನೇ ಎದ್ದಿರ್ತಾರೆ ಉತ್ತರಾಯಣ ಶುರುವಾಗುವಂಥದ್ದು ಮಕರ ಸಂಕ್ರಾಂತಿಯಿಂದ ಶುರುವಾಗುತ್ತೆ ಅದಕ್ಕೆ ಬಿಫೋರ್ ಒಂದು ತಿಂಗಳು ಧನುರ್ಮಾಸ ಮಾಡ್ತೀವಿ ಯಾಕಂದರೆ ದೇವತೆಗಳು ಅವಾಗ ಎದ್ದು ಎದ್ದಿರ್ತಾರೆ ಅವರಿಗೆ ಬೆಳಗಿನ ಜಾವದ ಸಮಯ ಅದಕ್ಕೆ ಧನುರ್ಮಾಸದಲ್ಲಿ ನಾವು ಬೆಳಗಿನ ಜಾವದ ಪೂಜೆಯನ್ನು ಮಾಡಬೇಕು ಅನ್ನುವಂಥ ಕಲ್ಪನೆ ಹ್ಞೂ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ವರ್ಷ ದೇವರಿಗೆ ಒಂದು ದಿನ ಅನ್ನೋ ಒಂದು ದಿನ ಅರ್ಥ ಹ್ಞೂ 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 ದೇವತೆಗಳಿಗೆ ಒಂದು ದಿನ ಅದನ್ನು ಎರಡು ಭಾಗ ಮಾಡಿದ್ರೆ ಒಂದು ದಕ್ಷಿಣಾಯನದಲ್ಲಿ ಮಲಗಿರ್ತಾರೆ ಉತ್ತರಾಯಣದಲ್ಲಿ ಇದ್ದಿರ್ತಾರೆ ಅದಕ್ಕೆ ಎಲ್ಲ ಶುಭ ಕಾರ್ಯಗಳನ್ನು ಉತ್ತರಾಯಣದಲ್ಲಿ ಮಾಡಿದ್ರೆ ಒಳ್ಳೆಯದು ಅನ್ನುವಂಥ ಚಿಂತನೆ ಆದರೆ ಇದಕ್ಕಿಂತ ಅದ್ಭುತವಾದ ಚಿಂತನೆ ಏನಿಟ್ಟಿದ್ದಾರೆ ಅಂದರೆ ನೋಡಿ ಸರ್ ಧನುರ್ ಸಾಮಾನ್ಯವಾಗಿ ದಕ್ಷಿಣಾಯನದಲ್ಲಿ ಎರಡು ಬೆಳೆಯನ್ನು ಬೆಳೀತಾರೆ ಸಂಕ್ರಾಂತಿಯಲ್ಲಿ ಕುಯ್ಲೆಲ್ಲ ಮಾಡ್ತಾರೆ ಹ್ಞೂ ಹೌದು ಸಂಕ್ರಾಂತಿಯಿಂದ ಹಬ್ಬಗಳು ಶುರುವಾಗ್ಬಿಡುತ್ತೆ ಅಪ್ ಟು ನಿಮಗೆ ಆಷಾಢ ಏಪ್ರಿಲ್ ಮೇವರೆಗೂ ಹಬ್ಬಗಳು ಬರುತ್ತೆ ಜಾತ್ರೆಗಳು ಬರುತ್ತೆ ರಥೋತ್ಸವಗಳು ಬರುತ್ತೆ ಇದರ ಕಲ್ಪನೆ ಏನು ಅಂತಂದರೆ ಬೀದಿ ವ್ಯಾಪಾರಿಗಳು ಅವಾಗೆಲ್ಲ ಏನಂದರೆ ಊರಲ್ಲಿ ಒಂದೂರಿಂದ ಇನ್ನೊಂದು ಊರಿಗೆ ಹೋಗಿ ವ್ಯಾಪಾರವನ್ನು ಮಾಡುವಂಥ ಬಳಗ ಅಂದ್ರೆ ಸಾಮಾನ್ಯರಿಂದ ಸಾಮಾನ್ಯವರ್ಗು ವ್ಯಾಪಾರಸ್ಥರವರ್ಗು ಊರಲ್ಲಿ ಹೋಗಿ ಬೇರೆ ಬೇರೆ ಊರಲ್ಲಿ ಹಬ್ಬಗಳನ್ನು ಮಾಡ್ತಿರ್ತಾರೆ ಮತ್ತು ಅವ್ರ ಹತ್ರ ದುಡ್ಡಿರಲ್ಲ ಎಲ್ಲರಿಗೂ ಸಾಲವನ್ನು ಕೊಟ್ಬಿಟ್ಟು ಬಂದಿರ್ತಾರೆ ಕುಯ್ಲಾಗುತ್ತೆ ಸಂಕ್ರಾಂತಿ ಬರುತ್ತೆ ಬೆಳೆಯನ್ನು ಬೆಳೀತಾರೆ ಬೆಳೆಯನ್ನು ಬೆಳೆದ ಮೇಲೆ ಆ ಬೀದಿ ವ್ಯಾಪಾರಗಳು ಮಾಡಿರೋರಿಗೆಲ್ಲ ಅವರು ಸಾಲವನ್ನು ತೀರಿಸ್ತಾರೆ ಬಟ್ಟೆ ತಗೊಂಡಿರೋರಿಗೆ ಇನ್ನೊಂದು ಮತ್ತೊಂದು ಎಲ್ಲರಿಗೂ ಅಂಗಡಿಯಲ್ಲಿ ರೇಷನ್ ತಗೊಂಡಿರೋರು ಎಲ್ಲರಿಗೂ ತೀರಿಸ್ತಾರೆ ಈ ಜಾತ್ರೆಗಳು ಶುರುವಾಗುತ್ತಲ್ಲ ಆರು ತಿಂಗಳು ರೈತರದ್ದು ಇವರೆಲ್ಲ ಬೆ ಬೆಳೆಯನ್ನು ಬೆಳೀತಾರೆ ಬಿತ್ತನೆ ಮಾಡ್ತಾರೆ ಅದಾದಮೇಲೆ ಭತ್ತ ಗಿತ್ತ ಎಲ್ಲ ಬರುತ್ತೆ ಸಂಕ್ರಾಂತಿ ಹಬ್ಬವನ್ನು ಮಾಡ್ತಾರೆ ಇದಾದಮೇಲೆ ಜಾತ್ರೆಗಳು ಪ್ರಾರಂಭ ಆಗುತ್ತೆ ಜಾತ್ರೆಗಳ ಉದ್ದೇಶ ಏನು ದೇವರ ಪೂಜೆ ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ತಪ್ಪು ಆ ಜಾತ್ರೆಗಳನ್ನು ಮಾಡಿದಾಗ ಅಲ್ಲಿಂದ ಐದು ತಿಂಗಳುಗಳ ಕಾಲ ಜಾತ್ರೆಗಳು ನಡೆಯುತ್ತೆ ಓಕೆ ಬೇರೆ 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 ಊರುಗಳಲ್ಲಿ ನಡೆಯುತ್ತೆ ಅಲ್ಲಿ ಯಾರೆಲ್ಲ ಹೋಗ್ತಾರೆ ಸಾಮಾನ್ಯರಿಂದ ಸಾಮಾನ್ಯದವರೆಗೆ ಎಲ್ಲರೂ ಹೋಗ್ತಾರೆ ಪಿ ಪಿ ಮಾರೋನು ಹೋಗ್ತಾನೆ ಸ್ವೀಟ್ ಮಾರೋನು ಹೋಗ್ತಾನೆ ಅಕ್ಕಿ ಮಾರೋನು ಹೋಗ್ತಾನೆ ಇನ್ನೊಂದು ಬಟ್ಟೆ ಮಾರೋನು ಹೋಗ್ತಾನೆ ಇವರು ದುಡಿದ್ರು ಇದೊಂದು ಕ್ಯಾಟಗರಿ ಆದರೆ ವ್ಯಾಪಾರ ಅವ್ರ ಹತ್ರ ಭೂಮಿ ಇಲ್ಲ ಸಂಪಾದನೆ ಇಲ್ಲ ಬೇರೆ ವೃತ್ತಿಯನ್ನು ಮಾಡಿರುವಂಥವರು ಕೂಡ ಜೀವನ ನಡಿಬೇಕು ಅಂತಿರುತ್ತಲ್ಲ ಆರು ತಿಂಗಳ ಕಾಲ ಅವರ ಜೀವನ ನಡೆಯುತ್ತೆ ಅಂದರೆ ದೇವರ ಹೆಸರಲ್ಲಿ ಮಾಡ್ತಾ ಇರುವಂಥ ಕಾರ್ಯದಿಂದ ಎಲ್ಲರಿಗೂ ಒಳ್ಳೇದಾಯಿತು ಜೊತೆಗೆ ಒಂದು ನಿಮ್ಮ ಮನೆಯಲ್ಲೊಂದು ಗಣಪತಿ ಹೋಮ ಮಾಡಿಸ್ತೀರಿ ಅಂತ ಇಟ್ಕೊಳ್ಳೋಣ ಸರ್ ನಿಮ್ಮ ಮನೆಯಲ್ಲಿ ಒಂದು ಗಣಪತಿ ಪೂಜೆಯನ್ನು ಮಾಡಿಸಿದ್ರೆ ನೀವು ಪುರೋಹಿತರಿಗೆ ಸಂಭಾವನೆ ಕೊಟ್ಟ್ರಿ ಅಂತ ನೀವು ಅಂದ್ಕೊತೀರಿ ಇಟ್ ಈಸ್ ರಾಂಗ್ ಅದರಿಂದ ಬಾಳೆಹಣ್ಣು ಮಾರೋವನಿಗೆ ಜೀವನ ಆಯಿತು ಬಾಳೆ ಎಲೆ ಮಾರೋನಕ್ ಜೀವನ ಆಯ್ತು ಹೂ ಮಾರೋನಿಗ್ ಜೀವ ಆಯ್ತು ಅಕ್ಕಿ ಮಾರೋನಿಗ್ ಜೀವನ ಆಯ್ತು ವಿಳ್ಳೇದ ಮತ್ತೆ ಪನ್ಸಾರಿ ಅಂಗಡಿ ಪೂಜಾ ಸಾಮಗ್ರಿ ಅಂಗಡಿ ಮಾರೋವನಿಗೆ ಆಯ್ತು ಅಂದ್ರೆ ಮ್ಯಾಕ್ಸಿಮಮ್ ಏನೆಲ್ಲ ಕ್ಯಾಟಗರಿ ಇದೆಯೋ ಅವರಷ್ಟು ಕ್ಯಾಟಗರಿಗೆ ನೀವು ಮಾಡಿದ ಪೂಜೆಯಿಂದ ಊಟ ಸಿಕ್ತು ಆದ್ರೆ ಪೂಜೆ ಮಾಡಿದ್ದೇನು ಗಣಪತಿ ಹೋಮ ಈ ದೇವರು ಅನ್ನುವಂತ ಹೆಸರಿನಿಂದ ಪೂಜೆ ಮಾಡಿರೋದ್ರಿಂದ ಎಷ್ಟು ಜನಕ್ಕೆ ಅನುಕೂಲ ಆಯ್ತು ಯಾವುದೋ ಒಂದು ಊರಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಯಿತು ಆ ದೇವಸ್ಥಾನ ಜನ ಹೋಗೋಕ್ಕೆ ಶುರು ಮೇಲೆ ಲಾಡ್ಜ್ ಮಾಡೋನಿಂದ ಹಿಡ್ದು ವಸತಿ ಗೃಹ ಮಾಡೋನಿಂದ ಹಿಡಿದು ಹೋಟೆಲ್ ಮಾಡೋನಿಂದ ಹಿಡಿದು ಹೂ ಮಾರೋರಿಂದ ಹಿಡಿದು ಅಕ್ಕಿ ಮಾರೋರಿಂದ ಹಿಡಿದು ಹಾಲು ಮಾರೋರಿಂದ ಹಿಡ್ದು ಎಲ್ಲರಿಗೂ ಜೀವನ ಆಯಿತು ಅಂದರೆ ದೇವರು ಅನ್ನುವಂಥವನು ಕೊಡು ಆತ ನೀವು ದೇವರ ಹೆಸರಲ್ಲಿ ಏನಾದರೂ ಮಾಡಿ ಸರ್ ಅದರಿಂದ ಒಂದು ಐವತ್ತರಿಂದ ನೂರು ಜನಕ್ಕೆ ಸಹಾಯ ಆಗುತ್ತೆ ಇದೇ ದೇವರ ಕಲ್ಪನೆ ಹ್ಞೂ 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 ನಾವು ಇದನ್ನ ಈ ಥರ ನೋಡಬೇಕು ಓಕೆ ಯಾವುದೋ ಒಂದು ಅಭಿ ಹಾಲು ಅಭಿಷೇಕ ಮಾಡಿದ್ರೆ ಅರ್ಧ ಲೀಟ್ರ್ ಹಾಲು ವೇಸ್ಟ್ ಆಗಿಬಿಡುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಲ್ಲ ಆ ದೇವರಿಗೆ ಹಾಲು ಅಭಿಷೇಕ ಮಾಡಿಸ್ತಾ ಇರೋದ್ರಿಂದ ಹಾಲು ವ್ಯಾಪಾರ ಮಾಡೋನ್ಗೆ ಅನುಕೂಲ ಆಯಿತು ಹಾಲು ಇಟ್ಟಿಂದ ಹಾಲು ಇಟ್ಕೊಂಡಿರೋನ್ಗೆ ಎಲ್ಪ್ ಆಯ್ತಲ್ಲ ಎಲ್ಲಿಗೆ ಹೋಗಿ ಅದು ಪ್ರಕೃತಿಗೆ ಹೋಗ್ಸಿರುತ್ತೆ ಓಕೆ ಯಾವುದೋ ಒಂದು ಧೂಮಪಾನ ಮಾಡೋದ್ರಿಂದ ಸರ್ ನಾವು ಒಂದು ಧೂಮಪಾನ ಮಾಡುವಾಗ ಐವತ್ತು ರೂಪಾಯಿ ನೂರು ರೂಪಾಯಿ ಖರ್ಚು ಮಾಡ್ತೀವಿ ಅಂತೀವಿ ನೀವು ಹಾಲಿಗೆ ಎಷ್ಟು ರೂಪಾಯಿ ಕೊಡ್ತೀರಾ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಅಭಿಷೇಕ ಮಾಡ್ತಾ ಇದ್ದೀರಲ್ಲ ಯಾರಿಗೂ ಒಬ್ಬರು ಹತ್ತು ಜನಕ್ಕೆ ಜೀವನ ಆಯ್ತಲ್ಲ ಯಾಕೆ ಈ ಥರ ನೋಡಬಾರ್ದು ನಾವು ಜೊತೆಗೆ ದೇವಾಲಯದ ಕಲ್ಪನೆ ಭಾಳ ಅದ್ಭುತವಾದದ್ದು ನಾಗರಿಕತೆ ಬೆಳೆಯುವಂಥ ಸಂದರ್ಭದಲ್ಲಿ ಆ ಊರಿನ ಯಜಮಾನನೇ ದೇವರು ಆ ಸಂದರ್ಭದಲ್ಲಿ ಏನಾಯ್ತಾರೆ ಆ ಕಾಲಕ್ರಮೇಣ ಆ ಊರಿನ ಯಜಮಾನ ಮರಣ ಹೊಂದುತ್ತಾನೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಅವ್ನು ಎಲ್ಲಿ ಮರಣ ಹೊಂದ್ತಾನೆ ಅಲ್ಲೇ ಇಟ್ಬಿಡ್ತಾರೆ ಅಲ್ಲಿ ಕಲ್ಲುಗಳನ್ನು ಹಾಕ್ತಾರೆ ಅದಾದ ಮೇಲೆ ಓ ಇಲ್ಲ ಇದಕ್ಕೊಂದು ಪ್ರಕೃತಿಯನ್ನು ದೇವರು ಅಂತ ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರೆ ಆ ಪ್ರಕೃತಿಯನ್ನು ಪೂಜೆ ಮರಗಳಲ್ಲಿ ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರೆ ಆ ಮರಕ್ಕೆ ಒಂದು ಕಲ್ಪನೆ ಬೇಕು ಅಂತೇಳಿ ಕಲ್ಲುಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ ಅದಾದಮೇಲೆ ಮಳೆಯೆಲ್ಲ ಬರುತ್ತೆ ಅಂತ ಗುಹಾಂತರ ದೇವಾಲಯಗಳು ಬರುತ್ತೆ ಗುಹೆಗಳಲ್ಲಿ ದೇವರನ್ನ ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅದಾದ ಮೇಲೆ ನಿಜವಾದ ಕಲ್ಪನೆಗಳು ಅಲ್ಲಿಂದ ಶುರುವಾಗುತ್ತೆ ಮನುಷ್ಯನ ಕಲ್ಪನೆ ಪ್ರಾರಂಭ ಆಗುತ್ತೆ ಈ ಎಲ್ಲ ದೇವಾಲಯಗಳು ಮನುಷ್ಯನ ಸಹಾಯಕ್ಕೆ ಅಂತಲೇ ಮಾಡಿರುವಂಥದ್ದು ಇದರಲ್ಲಿ ಎರಡು ವಿಷಯ ಇದೆ ಒಂದು ಗುಡಿ ಗರ್ಭ ಒಂದು ಗರ್ಭಗುಡಿ ಗುಡಿ ಗರ್ಭನ ಗುಡಿ ಗರ್ಭ ಅಂದರೆ ನೀವು ಒಂದು ಗುಡಿಯನ್ನು ಕಟ್ಟಿ ಅಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ಅದು ಗುಡಿ ಗರ್ಭ ಆಗುತ್ತೆ ಆಲ್ರೆಡಿ ಅಲ್ಲಿ ಯಾವುದೋ ಒಂದು ದೇವರಿದೆ ಒಂದು ಕಲ್ಲನ್ನು ದೇವರು ಅಂತ ಪೂಜೆ ಮಾಡ್ತಾ ಇದ್ದೀವಿ ಯಾವುದೋ ಒಂದು ಹೆಸರಲ್ಲಿ ಮಾರಮ್ಮನ ಪೂಜೆ ಮಾಡ್ತಾ ಇದ್ದೀವಿ ಶಿವ ಅಂತ ಪೂಜೆ ಮಾಡ್ತಾ ಇದೀವಿ ಇನ್ನೊಂದು ಏನೋ ಪೂಜೆ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಗುಡಿಯನ್ನು ಕ ಕಟ್ಟಿದ್ವಿ ವಿಗ್ರಹವೇ ಗರ್ಭ ಅದಕ್ಕೊಂದು ದೇವಾಲಯವನ್ನು ಕಟ್ಟಿದ್ವಿ ಅದು ಗರ್ಭ ಗುಡಿ ಆಯಿತು ಒಬ್ಬ ದೇವರು ಕಾಲಪುರುಷ ಅನ್ನುವಂಥ ಒಬ್ಬ ವ್ಯಕ್ತಿ ಮಲಗಿದಾನೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಣ ಸರ್ ನಮ್ಮ ಮುಖಭಾವ ಇದೆಯಲ್ಲ ಮುಖ ಇದೆಯಲ್ಲ ಇದೇ ಗರ್ಭಗುಡಿ ಈ ಮಧ್ಯಭಾಗದಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು ಅದಾದ ಮೇಲೆ ಈ ಕತ್ತಿನ ಭಾಗ ಇದನ್ನು ಶುಕನಾಸಿ ಅಂತ ನಾವು ಕರಿತೀವಿ ಇಲ್ಲಿ ಯಾರು ಅಂದರೆ ಆ ದೇವಾಲಯವನ್ನು ಕಟ್ಟಿಸ್ತವರು ಅಲ್ಲಿನ ರಾಜ ಅಲ್ಲಿನ ಯಜಮಾನ ಯಾರೋ ಒಬ್ಬರು ವಿ ಐ ಪಿ ಅಂತ ಇಟ್ಕೊಳ್ಳೋಣ ಆ ವ್ಯಕ್ತಿ ಹೋಗಿ ನಿಂತ್ಕೊಂಡು ದೇವರ ದರ್ಶನವನ್ನು ಮಾಡುವಂಥ ಜಾಗವನ್ನು ಶುಕನಾಸಿ ಅಂತ ಹೇಳಿದ್ವಿ ಅದಾದ ಮೇಲೆ ದೇವರು ಎಲ್ಲರ ಹೃದಯದಲ್ಲಿ ಇದ್ದಾನೆ ಕರೆಕ್ಟ ಸರ್ ಅಥವಾ ದೇವರ ಹೃದಯದಲ್ಲಿ ನಾವೆಲ್ಲರೂ ಇದ್ದಾರೆ ಅಂತ ಇಟ್ಕೊಳ್ಳೋಣ ಈ ಎದೆ ಭಾಗವನ್ನು ಮುಖಮಂಟಪ ಅಂತ ಮಾಡಿದ್ರು ನಾವೆಲ್ಲ ಹೋಗಿ ನಿಂತ್ಕೊಂಡು ದೇವರ ದರ್ಶನ ಮಾಡ್ತೀವಲ್ಲ ಅದೇ ಮುಖಮಂಟಪ ಅದಾದ ಮೇಲೆ ದ್ವಾರ ಎಂಟ್ರೆನ್ಸ್ ಅದನ್ನು ದ್ವಾರ ಮಂಟಪ ಅಂತ ಹೇಳಿದ್ವಿ ಅದಾದ ಮೇಲೆ ನಮ್ಗೆ ಗುಪ್ತಾಂಗ ಬರುತ್ತೆ ಅದನ್ನ ಧ್ವಜಮಂಟಪ ಧ್ವಜಸ್ತಂಭ ಅಂತ ಮಾಡಿದ್ವಿ ಓಹ್ ಹ್ಮ್ ಧ್ವಜಸ್ತಂಭ ಅಂತ ಮಾಡಿದ್ವಿ ಅದಾದ ಮೇಲೆ ಎರಡು ಕಾಲಗಳು ಬರುತ್ತಲ್ಲ ಅದನ್ನ ರಾಜಮಂಟಪ ಅಂತ ಮಾಡಿದ್ವಿ ಬಹಳ ಅದ್ಭುತವಾದ ರಾಜಮಂಟಪ ಅಂತ ಮಾಡಿದ್ವಿ ಯಾಕೆ ಈ ಕಲ್ಪನೆ ಬಂತು ಅಂದ್ರೆ ಆಗಿನ ಕಾಲದಲ್ಲಿ ವಿಮಾನ ಗೋಪುರ ರಾಜಗೋಪುರ ಅಂತ ಎರಡು ಕಲ್ಪನೆ ಇದೆ ಈ ಕಾಲು ಬರುವಂತ ಜಾಗದಲ್ಲಿ ಒಂದು ದೊಡ್ಡ ಗೋಪುರವನ್ನ ಮಾಡಿ ಐದು ಅಂತಸ್ತು ಮಾಡಿ ಅಲ್ಲೆಲ್ಲ ಲೈಟ್ಗಳು ಹಾಕಿರ್ತಾರೆ ಸರ್ ನೀವು ನೋಡಿರ್ತಾರೆ ದೀಪಗಳನ್ನು ಹಚ್ಚಿರ್ತಾರೆ ಅದನ್ನೇ ನಾವು ರಾಜಗೋಪುರ ಅಂತ ನಾವು ಕರಿತೀವಿ ಈ ರಾಜಗೋಪುರದ ಕಲ್ಪನೆ ಬಂದಿದ್ದು ಭಾಳ ಅದ್ಭುತವಾಗಿದೆ ಆ್ಯಕ್ಚುಲಿ ದೇವಸ್ಥಾನ ಅಂದರೆ ಗರ್ಭಗುಡಿ ಮಾತ್ರ ರಾಜ ಯುದ್ಧಕ್ಕೆ ಇದ್ದ ಅದಕ್ಕೋಸ್ಕರ ಧ್ವಜಮಂಟಪವನ್ನು ಮಾಡಿ ಅದ್ರ ಮೇಲೆ ಒಂದು ಅವನ ಸಾಂಕೇತಿಕವಾಗಿರುವಂತಹ ಬಾವುಟವನ್ನು ಹಾರಿಸಿ ಹೋಗುವಂಥ ಪರಿಕಲ್ಪನೆಗೆ ಬಂತು ಜಯ ಆಗಿ ಬರಲಿ ಅದಾದ ಮೇಲೊಂದು ಏನು ಮಾಡಿದ್ರು ಅಂದರೆ ದೀಪ ಮಂಟಪ ಅಂತ ಮಾಡಿದ್ರು ದೀಪ ಮಂಟಪ ಅಂದರೆ ಗೆದ್ದು ಬಂದ ಮೇಲೆ ಆಚರಣೆ ಮಾಡಬೇಕಲ್ಲ ಅದಕ್ಕೆ ದೀಪ ಮಂಟಪ ಅಂತ ಮಾಡಿದ್ರು ಈ ರಾಜಗೋಪುರ ಮತ್ತು ವರಪ್ರಾಕಾರ ಅಂತ ಮಾಡಿದ್ರು ಏನಕ್ಕೆ ಇದನ್ನು ಮಾಡಿದ್ರು ಅಂದರೆ ಆಗಿನ ಕಾಲದಲ್ಲಿ ಒಂದೂರಿಂದ ಮತ್ತೊಂದು ಊರುಗಳಿಗೆ ಗಾಡಿಯಲ್ಲಿ ಹೋಗ್ತಾಯಿದ್ರು ಕುದುರೆ ಗಾಡಿಯಲ್ಲಿ ಹೋಗ್ತಾಯಿದ್ರು ಎತ್ತಿನ ಗಾಡಿಯಲ್ಲಿ ಹೋಗ್ತಾಯಿದ್ರು ಈ ಕತ್ಲೆ ಆದಮೇಲೆ ಹೋದರೆ ಅವ್ರಿಗೇನಾದ್ರು ತೊಂದರೆ ಆದರೆ ಅವ್ರಿಗೊಂದು ತಂಗು ದಾಣ ಬೇಕಲ್ಲ ಅದಕ್ಕೋಸ್ಕರ ರಾಜ ಏನು ಮಾಡಿದ ಒಂದು ಗೋಪುರವನ್ನು ಎತ್ತರವಾಗಿ ಕಟ್ಟಿಸಿ ಅದರಲ್ಲಿ ದೀಪವನ್ನು ಹಚ್ಚಬೇಕು ದಿನ ಸಂಜೆ ಹೊತ್ತು ಅಂತ ಮಾಡಿದ ಯಾಕೆಂದ್ರೆ ಆ ದೀಪ ಎಲ್ಲಿ ಉರಿತಾ ಇದೆಯೋ ಅಲ್ಲಿ ದೇವಸ್ಥಾನ ಇದೆ ಅಂತ ಗೊತ್ತಾಗ್ಲಿ ಜನರಿಗೆ ಅವ್ರು ಬಂದು ಇವತ್ತಿನ ರಾತ್ರಿ ದೇವಸ್ಥಾನದಲ್ಲಿ ತಂಗಿ ನಂತರ ಮುಂದಿನ ಪ್ರ ದಿನ ಮುಂದಿನ ದಾರಿಯನ್ನ ಅವರು ನೋಡ್ಕೊಳ್ಳಿ ಅನ್ನುವಂಥ ಉದ್ದೇಶ ರಾಜ ಕಟ್ಟಿದ ಕಾರಣ ರಾಜಗೋಪುರ ಆಯ್ತು ಅದಾದ ಮೇಲೆ ದೇವಸ್ಥಾನದ ಗರ್ಭಗುಡಿ ಕಲ್ಪನೆ ಗರ್ಭಗುಡಿಯ ಗೋಪುರಗಳು ಯಾವಾಗಲೂ ಈ ಥರ ಇರುತ್ತೆ ವಿಮಾನ ಗೋಪುರ ಅಂತ ಕರಿತೀವಿ ಇಸ್ ಇಂಡಿಕೇಟ್ ಅಗ್ನಿತತ್ವ ಅಗ್ನಿತತ್ವ ಮೀನ್ಸ್ ಪುರುಷ ಕಾಸ್ಮಿಕ್ ಎನರ್ಜಿಯನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿ ಆ ಗೋಪುರಗಳಿಗೆ ಅದಕ್ಕೆ ಅಲ್ಲಿ ತಾಮ್ರವನ್ನು ಹಾಕಿರ್ತೀವಿ ಗೋಪುರವನ್ನು ಹಾಕಿರ್ತೀವಿ ಅದಾದ ಮೇಲೆ ವಿಗ್ರಹವೇ ಬಿಂದು ನೀವು ಯಾವುದಾದ್ರೂ ಒಂದು ಗುಹೆ ಒಳಗಡೆ ಹೋಗ್ಬಿಟ್ಟು ಮಾತಾಡಿದ್ರೆ ಯಾಕೋ ಆಗುತ್ತೆ ಹಾಗೆ ಅಲ್ಲಿ ಕೃಷ್ಣ ಶಿಲೆಯನ್ನು ಬಳಸಿದಾಗ ಅಲ್ಲಿ ಮಂತ್ರದ ಎನರ್ಜಿ ನಿಮ್ಮ ಅಭಿಷೇಕದ ಎನರ್ಜಿ ಅಗ್ನಿತತ್ವದ ಎನರ್ಜಿ ಭೂಮಿಯ ಕೆಳಭಾಗಕ್ಕೆ ವಿಗ್ರಹವನ್ನು ಕೆಳಗಡೆ ಕನೆಕ್ಟ್ ಮಾಡ್ತೀವಿ ಸಪ್ತಚಕ್ರಗಳನ್ನು ಮಾಡಿ ಅದಕ್ಕೆ ನಿಧಿಗುಂಬ ಅಂತ ಕರಿತೀವಿ ಭೂತತ್ವದ ಎನರ್ಜಿ ಇದಿಷ್ಟನ್ನು ಅದಕ್ಕೆ ಕಿಟಕಿಗಳೆಲ್ಲೂ ಇರೋಲ್ಲ ಗರ್ಭಗುಡಿಗೆ ಇದಿಷ್ಟನ್ನು ಕೂಡ ತನ್ನಲ್ಲಿ ಹಿಡಿದಿಟ್ಕೊಂಡಿರುತ್ತೆ ಆ ವಿಗ್ರಹ ಒಂದು ಫು ಒಂದು ಅದಕ್ಕೆ ಎನರ್ಜಿ ಜಾಸ್ತಿ ಆದಾಗ ಏನು ಮಾಡುತ್ತೆ ಆ ಎನರ್ಜಿನ ಬಿಡುಗಡೆ ಮಾಡುತ್ತೆ ಆ ಎನರ್ಜಿ ಆಚೆಗೆ ಪಂಚಭೂತಗಳ ಎನರ್ಜಿ ಆಚೆಗೆ ಬಂದ ತಕ್ಷಣವೇ ನಾವು ಈ ಜಾಗ ಮುಖಮಂಟಪದಲ್ಲಿ ನಿಂತಿರೋರಿಗೆ ಆ ಸ್ಮೆಲ್ಲು ಆ ಎನರ್ಜಿ ಆ ಮಂತ್ರದ ಶಕ್ತಿಯನ್ನು ತಗೊಂಡ ತಕ್ಷಣ ನಮ್ಮ ಚ ಸಪ್ತಚಕ್ರಗಳು ಶುದ್ಧಿ ಆಗಿಬಿಡುತ್ತೆ ಆವಾಗ ನಮಗೆ ಏನೋ ಈ ದೇವಸ್ಥಾನಕ್ಕೆ ಬಂದವಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ನಮಗೆ ಅನ್ನುವಂಥ ಭಾವನೆ ಬರುತ್ತೆ ಇದು ಒಂದಾದರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಎಲ್ಲ ವಿಗ್ರಹಗಳು ಪುರುಷ ಶಿಲೆಗಳು ಅದರಲ್ಲಿ ಒಂದು ಪಾಣಿಪೀಠ ಅಂತ ಇರುತ್ತೆ ಅದು ಸ್ತ್ರೀ ಶಿಲೆ ಅಂತ ಕರಿತೀವಿ ನಾವು ಪುರುಷ ಮತ್ತು ಸ್ತ್ರೀಯ ಸಂಕೇತ ಪುರುಷ ಅನ್ನುವಂತಹ ಶಿವ ಶಕ್ತಿ ಅನ್ನುವಂಥ ಪ್ರಕೃತಿ ಇವರಿಬ್ಬರಿಂದ ಇಡೀ ಜಗತ್ತು ಸೃಷ್ಟಿಯಾಗಿದೆ ನಮಗೆ ಗೊತ್ತಿಲ್ವಂಥ ಒಂದು ದೈವಶಕ್ತಿಯಿಂದ ನಮಗೆ ಜನನಾಗಿದೆ ಅದರ ನೆನಪಿಗೋಸ್ಕರ ಅದರ ಕೃತಜ್ಞತೆಗೋಸ್ಕರ ಆ ಎನರ್ಜಿಗೋಸ್ಕರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಅನ್ನುವಂಥ ಕಲ್ಪನೆ ಜೊತೆಗೆ ಹೆಣ್ಮಕ್ಕಳು ಋತುಮತಿ ಆದಾಗ ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂತ ನಾವು ಕರಿತೀವಿ ಹೌದು ಮೌಢ್ಯ ಅಂತ ನಾವು ಕರಿತೀವಿ ಯಾಕೆ ಹೋಗಬಾರ್ದು ಯಾಕೆ ಹೋಗಬಾರ್ದು ಅಂದರೆ ದೇವಸ್ಥಾನದಲ್ಲಿ ಎನರ್ಜಿ ಯಾವಾಗಲೂ ಮೇಲ್ಮುಖವಾಗಿರುತ್ತೆ ಅಗ್ನಿತತ್ವ ಈ ಥರ ಇರುತ್ತೆ ಈಗ ಅಗ್ನಿ ತತ್ವ ಬೆಂಕಿಯನ್ನು ಕೀರಿ ಸರ್ ನೀವು ಬೆಂಕಿ ಯಾವ ಕಡೆಗೆ ಹೋಗುತ್ತೆ ಮೇಲಕ್ಕೆ ಹೋಗುತ್ತೆ ಎ ಸೆ ಅಗ್ನಿ ಅಗ್ನಿತತ್ವ ನೀರನ್ನು ಚೆಲ್ಲದ್ರೆ ಕೆಳಗಡೆ ಹೋಗುತ್ತೆ ಕೆಳಗಡೆ ಹೋಗುತ್ತೆ ಇದೇ ಜಲತತ್ವ ಋತುಕಾಲದಲ್ಲಿ ಹೆಣ್ಣು ಮಕ್ಕಳ ಎನರ್ಜಿ ಕೆಳಮುಖವಾಗಿರುತ್ತೆ ಈ ಸಂದರ್ಭದಲ್ಲಿ ನೀನು ದೇವಸ್ಥಾನಕ್ಕೆ ಹೋದಾಗ ನಿನಗೆ ವಿಪರೀತವಾದ ಎನರ್ಜಿ ಅಂದರೆ ಅಲ್ಲಿ ಮೇಲ್ಮುಖ ಎನರ್ಜಿ ನಿನಗೆ ಕೆಳಮುಖ ಎನರ್ಜಿ ಇದೆ ಈ ಟೈಮಲ್ಲಿ ದೇವಸ್ಥಾನಕ್ಕೆ ಹೋದಾಗ ನಿನ್ನ ಗರ್ಭದ ಸುತ್ತ ಇರುವಂತಹ ವ್ಯತ್ಯಾಸಗಳಾಗ್ಬೋದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ಬೋದು ತತ್ವ ಇಂಬ್ಯಾಲೆನ್ಸ್ ಆಗ್ಬೋದು ಅದರಿಂದ ನೀನು ದೇವಸ್ಥಾನಗಳಿಗೆ ಹೋಗ್ಬೇಡ ಋತುಕಾಲದಲ್ಲಿ ಅಂತ ಹೇಳಿದ್ರು ಹೊರ್ತು ಇನ್ನೊಂದು ಉದ್ದೇಶ ಹೆಣ್ಣು ಮಕ್ಕಳಿಗೆ ಗೌರವ ಆ ಸಂದರ್ಭದಲ್ಲಿ ಅವಳು ತುಂಬ ಟೈರ್ಡ್ ಆಗಿರ್ತಾಳೆ ಅವತ್ತಿನ ಕಾಲದಲ್ಲಿ ದೇವಸ್ಥಾನ ಅಂದರೆ ದೊಡ್ಡ ದೇವಸ್ಥಾನ ಪ್ರದಕ್ಷಿಣೆ ಮಾಡಬೇಕು ನೀರು ಹೋಗ್ಬೇಕು ಕೊಡಬೇಕು ಇದೆಲ್ಲ ಇತ್ತು ಈ ಸೇ ಎಕ್ಸಸೈಸ್ ಆಗಲಿ ಅಂತ ನೀನು ಈ ಟೈಮಲ್ಲಿ ಹೋದರೆ ನಿನಗೆ ಆಯಾಸ ಆಗುತ್ತೆ ತೊಂದರೆ ಆಗುತ್ತೆ ಅದಕ್ಕೆ ಹೋಗ್ಬೇಡ ಅನ್ನುವಂಥ ಚಿಂತನೆಯನ್ನು ಇಟ್ರು ದೇವಸ್ಥಾನದ ಕಲ್ಪನೆಗಳು ಈಗ ಬಂದಿತ್ತು ಸರ್ ಭಾಳ ಚೆನ್ನಾಗಿದೆ ಸರ್ ನೀವು ದೇವಸ್ಥಾನಗಳ ಬಗ್ಗೆ ಹೇಳಬೇಕು ನನಗೊಂದು ಪ್ರಶ್ನೆ ಬಂತು ಸರ್ ದಯವಿಟ್ಟು ಅದ್ರ ಬಗ್ಗೆ ನೀವು ಒಂದು ಕಾಂಟ್ರವರ್ಸಿ ಪ್ರಶ್ನೆ ಇದು ಈಗ ನೀವು ದೇವಸ್ಥಾನದ ಪರಿಕಲ್ಪನೆ ತುಂಬ ಚೆನ್ನಾಗಿ ಹೇಳಿದಿರಿ ಬಟ್ ನಮ್ಮ ಹಳ್ಳಿಗಳ ದೇವಸ್ಥಾನಗಳಲ್ಲಿ ಈಗಲೂ ಕೂಡ ನಾವು ಕೇಳ್ತಿರ್ತೀವಿ ನಾವು ವರ್ಣಗಳ ಬಗ್ಗೆ ಕೂಡ ಮಾತಾಡಿದ್ದೀವಿ ವರ್ಣ ಆ ಎಪಿಸೋಡ್ ನೋಡಿದರೆ ವರ್ಣ ಅಂದರೆ ಏನು ಅಂತ ಗೊತ್ತಾಗುತ್ತೆ ಆದರೆ ಈಗಲೂ ಕೂಡ ನಮ್ಮ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜನಾಂಗದ ವ್ಯಕ್ತಿಗಳಿಗೆ ದೇವಸ್ಥಾನದಲ್ಲಿ ಪ್ರವೇಶ ಕೊಡಬಾರ್ದು ಅವ್ರ ಒಳಗಡೆ ಬರಬಾರ್ದು ಅನ್ನೋ ಒಂದು ಒಂದು ಮೂಢನಂಬಿಕೆ ನಮ್ಮ ಜನರ ಮನಸ್ಸಲ್ಲಿ ಹಳ್ಳಿಗಾಡಲ್ಲಿ ಭಾಳಷ್ಟು ಕಡೆ ಎಲ್ಲ ಕಡೆ ಅಂತ ಹೇಳಲ್ಲ ಕೆಲವು ಕಡೆ ಮನಸ್ಸಲ್ಲೂ ಇದೆ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಇಲ್ಲ ಈಗ ಈಗ ಈ ಕಾನ್ಸೆಪ್ಟೇ ಇಲ್ಲ ಸರ್ ಅದು ಒಂದು ಹಂತದ ನಂತರ ಒಂದೊಂದು ಪೂಜಾ ವಿಧಾನಗಳು ಈಗ ಎಕ್ಸಾಂಪಲ್ ನೀವು ನೋಡಿ ನೀವು ವರ್ಣಗಳು ಇಂಥವ್ರು ಹೋಗಬೇಕು ಇಂಥವ್ರು ಹೋಗ್ಬಾರ್ದು ಅಂತ ಹೇಳಿದ್ರೆ ನೀವು ಹಳ್ಳಿಗಳ್ಗೋಗಿ ಎಲ್ಲರಿಗೂ ದೇವಸ್ಥಾನ ಇದೆ ಸರ್ ಇವ್ರ ಬಿದ್ದಿಲು ದೇವಸ್ಥಾನ ಇರುತ್ತೆ ಅವ್ರ ಬೀದಿಲೂ ದೇವಸ್ಥಾನ ಇರುತ್ತೆ ಆದರೆ ಆ ಎರಡು ದೇವಸ್ಥಾನಗಳ ಆಚರಣೆಗಳು ಬೇರೆ ಬೇರೆ ಇರುತ್ತೆ ಓಕೆ ಓಕೆ ಇಲ್ಲಿನ ನೈವೇದ್ಯದ ಸಂಪ್ರದಾಯ ಬೇರೆ ಇರುತ್ತೆ ಅಲ್ಲಿನ ನೈವೇದ್ಯದ ಸಂಪ್ರದಾಯ ಇರುತ್ತೆ ನನ್ನ ಚಿಂತನೆ ಏನು ಇದರಲ್ಲಿ ಅಂತಂದ್ರೆ ಆಚರಣೆಗಳ ಆಹಾರ ಪದ್ಧತಿಯ ನೈವೇದ್ಯಗಳ ವ್ಯತ್ಯಾಸಗಳು ಆಗದೆ ಇರಲಿ ಅನ್ನುವಂಥ ಉದ್ದೇಶದಿಂದ ಇದನ್ನ ಮಾಡ್ಕೊಂಡಿದ್ರೋ ಹೊರ್ತು ಯಾರು ಬರಬಾರ್ದು ಅನ್ನುವಂಥ ಉದ್ದೇಶದಿಂದ ಮಾಡ್ಕೊಂಡಿರಲಿಲ್ಲ ಕರೆಕ್ಟ್ ಕರೆಕ್ಟ್ ಈಗ ನೋಡಿ ಎಕ್ಸಾಂಪಲ್ ಈಗ ಒಂದು ಜಾತ್ರೆಗಳಲ್ಲಿ ಕೋಣ ಬಲಿಕೊಳ್ತಾರೆ ಜಾತ್ರೆಗಳಲ್ಲಿ ಸಿಹಿ ತಿಂಡಿ ಇರುತ್ತೆ ನೈವೇದ್ಯ ಇರುತ್ತೆ ಅದಕ್ಕೆ ಎಲ್ಲ ವರ್ಣಗಳವರು ನಿಮಗೆ ದೇವಸ್ಥಾನಗಳನ್ನು ಒಂದೊಬ್ಬರು ಮಾರಮ್ಮನ ಪೂಜೆ ಮಾಡ್ತಾರೆ ಒಬ್ರು ಕಾಳಿಯನ್ನು ಪೂಜೆ ಮಾಡ್ತಾರೆ ಒಬ್ಬರು ಶಿವನನ್ನು ಪೂಜೆ ಮಾಡ್ತಾರೆ ಒಬ್ರು ವಿಷ್ಣುವನ್ನು ಪೂಜೆ ಮಾಡ್ತಾರೆ ಅವರವರ ಪ್ರಾಂತ್ಯವಾರು ಅವಾಗೆಲ್ಲ ಇದ್ದಿದ್ದಾಗೆ ನಾಗರಿಕತೆ ಬೆಳೆದಾಗ ಆಯಾಯ ಒಂದೊಂದು ದೇವಸ್ಥಾನಗಳು ಇರ್ತಿತ್ತು ಅವರವರು ಮಾಡ್ಕೊಂಡು ಹೋಗ್ತಿದ್ರು ಅದಾದಮೇಲೆ ಎಲ್ಲರೂ ಒಟ್ಟಿಗೆ ಸೇರುವಂಥ ಸಂದರ್ಭದಲ್ಲಿ ಆ ನಾಲೆಡ್ಜ್ ಶೇರಿಂಗಲ್ಲಿ ಅಂದರೆ ಒಬ್ಬರು ಒಪ್ಕೊಳ್ಳೋ ವಿಷಯದಲ್ಲಿ ವ್ಯತ್ಯಾಸಗಳಾದಾಗ ಇದಾಗಿರ್ಬೋದು ಹೊರ್ತು ಆ ಥರದ ಕಲ್ಪನೆಗಳು ದೇವಸ್ಥಾನಗಳಲ್ಲಿ ಇಲ್ಲ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿ ಹೇಳಿದಿರಿ ಸರ್ ನೀವು ಈಗ ನಮ್ಮ ಟ್ವೆಂಟಿ ಫೋರ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಸರ್ ಈಗಲೂ ಕೂಡ ನಾವು ದೇವಸ್ಥಾನಗಳನ್ನ ನೋಡ್ತಿರ್ತೀವಿ ಹಳೆ ದೇವಸ್ಥಾನಗಳಿದೆ ಹೊರ ದೇವಸ್ ಹೊಸ ದೇವಸ್ಥಾನಗಳಿದೆ ಸೊ ಯಾರು ಬಂದಾಗ ನೆಂಟರು ಬಂದಾಗ ನಾವು ಅವ್ರನ್ನ ಕರ್ಕೊಂಡು ಹೋಗಬೇಕಂದ್ರೆ ನಾವು ಹೋಗಿರ್ತೀವಿ ಎಷ್ಟೋ ಸಲ ಇಲ್ಲಾಂದ್ರೆ ಹೋಗೋಕ್ಕೆ ಆಗಲ್ಲ ಈ ಮೈಸೂರಿನ ಮೈಸೂರಿನಲ್ಲಿ ತುಂಬ ದೇವಸ್ಥಾನಗಳಿದೆ ಸೊ ಈಗ ನಾವು ದೇವಸ್ಥಾನಗಳು ವಿಸಿಟ್ ಮಾಡಬೇಕು ಅಂದ್ರೆ ಯಾವ ದೇವಸ್ಥಾನಗಳಿಗೆ ಹೋಗಬೇಕು ಯಾವಾಗ ಹೋಗಬೇಕು ಇದ್ರ ಬಗ್ಗೆ ಏನಾದರೂ ಹೇಳ್ಬೋದಾ ನೀವು ಸರ್ ಒಂದು ನಾನು ಯಾವಾಗಲೂ ಏನು ಹೇಳ್ತೀನಿ ದೇವಸ್ಥಾನ ನೋಡಿ ದೇವಸ್ಥಾನಗಳು ಆಗಿನ ಕಾಲದಲ್ಲಿ ಎಲ್ಲ ದೇವರುಗಳು ತುತ್ತ ತುದಿಯಲ್ಲಿ ಇರ್ತಾ ಇತ್ತು ಮೇಲ್ಗಡೆ ಇರ್ತಾ ಇತ್ತು ಶ್ರೀಚಕ್ರ ಕೂಡ ಗೋಪುರ ಆಕೃತಿಯಲ್ಲಿದೆ ಒಂದು ದೇವಾಲಯ ಯಾಕೆ ಮೇಲ್ಗಡೆನೆ ಇರ್ತಾ ಇತ್ತು ಬೆಟ್ಟದ ಮೇಲೆ ಇರ್ತಿತ್ತು ಅಂದ್ರೆ ನೀನು ಇಲ್ಲಿಂದ ಮೇಲಕ್ಕೆ ಹೋಗೋವರೆ ನಿಮ್ಗೆ ಏನಾಗ್ತಾ ಇತ್ತು ಅವಾಗೆಲ್ಲ ಬಸ್ಸು ಇರ್ಲಿಲ್ಲ ನಡ್ಕೊಂಡು ಹೋಗಿರ್ಬೇಕಿತ್ತು ಆಯಾಸ ಆಗ್ಬಿಡ್ತಾ ಇತ್ತು ನಿಮಗೆ ಎತ್ಕೊಂಡು ಹೋಗೋರಿಗೆ ಕೊನೆಗೆ ದೇವಸ್ಥಾನದ ತುತ್ತ ತುದಿಗೆ ಹೋಗಿ ಕುತ್ಕೊಂಡಾಗ ನಿಮಗೆ ಒಂದು ರಿಲ್ಯಾಕ್ಸ್ ಆಗ್ತಾಯಿತ್ತು ಏನು ಹಬ್ಬ ರಿಲ್ಯಾಕ್ಸ್ ಆಯಿತು ಅಂತ ಅಂದರೆ ಅದರ ಅರ್ಥ ದೇವಸ್ಥಾನಗಳಿಗೆ ಯಾವ ಉದ್ದೇಶವನ್ನು ಇಟ್ಕೋಬೇಡ ಅಲ್ಲಿಗೆ ನೀನು ನೆಮ್ಮದಿಗೋಸ್ಕರ ಹೋಗು ಏನು ಇಂಟೆನ್ಷನ್ ಇಟ್ಕೋಬೇಡ ನಿರಾಳವಾಗಿ ಹೋದರೆ ನಿನಗೆ ಒಳ್ಳೆಯದಾಗುತ್ತೆ ಅಂತ ಹಾಗೇ ನಿರಾಳವಾಗಿ ನೀವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಒಳ್ಳೇದಾಗುತ್ತೆ ಸರ್ ದೇವರ ಕಲ್ಪನೆನೇ ಅದು ನಿರಾಳತೆಗೋಸ್ಕರ ಹೋಗುವಂಥದ್ದು ಅಲ್ಲಿ ಹೋಗ್ಬಿಟ್ಟು ದೇವರಿಗೆ ನನಗೆ ನನ್ನ ಮನೆಗೆ ವಿದ್ಯಾಭ್ಯಾಸ ಮಾಡು ನನ್ನ ಸೈಟ್ ತಗೋಳಂಗೆ ಮಾಡು ನನ್ನ ಕಾರ್ ತಗೋಳಂಗೆ ಮಾಡು ಅದಕ್ಕೋಸ್ಕರ ದೇವಸ್ಥಾನಕ್ಕೆ ನೀನು ಆಲ್ರೆಡಿ ಜಂಜಾಟದಲ್ಲಿ ಇದೆಯಾ ಆ ಜಂಜಾಟದಿಂದ ಮುಕ್ತೇನ ಒಂದ್ಲಿಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋದು ನೀನು ಪುನಃ ಅಲ್ಲಿಗೂ ಯಾಕೆ ಜಂಜಾಟ ತಗೊಂಡು ಹೋಗ್ತಾ ಇದೆಯಾ ಅದರಿಂದ ನಿರಾಳವಾಗಿ ನೀನು ಯಾವ ದೇವಸ್ಥಾನಕ್ಕೆ ಯಾವ ದಿನ ಬೇಕಾದ್ರೂ ಹೋಗ್ಬೋದು ಆದರೆ ನಮ್ಮ ರಾಶಿ ನಿರ್ಣಯವನ್ನು ಮಾಡುವಂಥ ಸಂದರ್ಭದಲ್ಲಿ ಇದನ್ನು ಹೇಳಿದ್ದಾರೆ ಏನಂತಂದರೆ ನಿಮ್ಮ ಕುಲದೇವರು ಇಷ್ಟ ದೇವರನ್ನು ಮೊದಲು ಪೂಜೆ ಮಾಡು ಅದಾದ ಮೇಲೆ ದಶಾಭುಕ್ತಿಗಳು ಅಂತ ಬರುತ್ತೆ ಈಗ ಸೂರ್ಯ ದಶ ನಡೆಯುವಂಥ ಸಂದರ್ಭದಲ್ಲಿ ಶಿವನ ಆರಾಧನೆಯನ್ನು ಮಾಡು ಮತ್ತು ಚಂದ್ರ ದಶೆ ನಡೆಯುವಂಥ ಸಂದರ್ಭದಲ್ಲಿ ಗೌರಿ ಆರಾಧನೆಯನ್ನು ಮಾಡು ಕುಜ ದಶನೇ ಮಾಡೆಯುವಾಗ ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡು ಬುಧ ದಶನೇ ಮಾಡುವಾಗ ವಿಷ್ಣುವಿನ ಆರಾಧನೆಯನ್ನು ಮಾಡು ದಶೆ ನಡೆಯುವಾಗ ಕುಲದೇವರ ಆರಾಧನೆಯನ್ನು ಮಾಡು ಶುಕ್ರ ದಶೆ ನಡೆಯುವಾಗ ದೇವಿ ಪಾರ್ವತಿಯನ್ನು ಅಥವಾ ಲಕ್ಷ್ಮಿಯನ್ನು ಪೂಜೆ ಮಾಡು ಶನಿ ಶನಿದಶೆ ನಡೆಯುವಂಥ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿ ಶನೇಶ್ವರ ಶಿವನ ಆರಾಧನೆಯನ್ನು ಮಾಡು ಅಂದರೆ ಆಯಾ ಎಲ್ಲವೂ ಎನರ್ಜಿನೇ ಸರ್ ಒಂದೊಂದು ಗ್ರಹಗಳ ಎನರ್ಜಿ ತತ್ವಗಳು ಬೇರೆ ಬೇರೆ ಆ ಗ್ರಹಗಳ ಇಂಬ್ಯಾಲೆನ್ಸ್ ಆದಾಗ ವಾತಪಿತ್ತ ಕಫ ರೋಗಾದಿಗಳು ಹೇಗೆ ಬರುತ್ತೋ ನಮ್ಮ ಮೈಂಡ್ ಕೂಡ ಇಂಬ್ಯಾಲೆನ್ಸ್ ಆಗುತ್ತೆ ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ದೇವಾಲಯಗಳಿಗೆ ಹೋದಾಗ ಅದು ಬ್ಯಾಲೆನ್ಸ್ ಆಗುತ್ತೆ ಅಂತ ಮತ್ತೆ ನೋಡಿ ಅಗ್ನಿತತ್ವ ವಾಯುತತ್ವ ಜಲತತ್ವ ಇದು ಹೇಗಾಗಿದೆ ಅಂತ ದ್ವಾದಶ ಆದಿತ್ಯರು ಅಂತ ನಾವು ಕರಿತೀವಿ ನಮ್ಗೆ ಏನೇ ಅನ್ಬೋದು ಸರ್ ಎಲ್ಲವೂ ಜ್ಯೋತಿಷ್ಯದ ಒಳಗಡೆ ಇದೆ ಮೇಷರಾಶಿಗೆ ರವಿ ಬರ್ತಾನೆ ಅದು ಉಚ್ಚಸ್ಥಾನ ಅಗ್ನಿತತ್ವ ರಾಶಿ ಬೇಸಿಗೆ ಆಗುತ್ತೆ ಸರ್ ಅದಾದ ಮೇಲೆ ವೈಶಾಖ ಋಷಭ ರಾಶಿಗೆ ಬರ್ತಾನೆ ವೈಶಾಖ ಮಾಸ ಶುರುವಾಗುತ್ತೆ ವೈಶಾಖ ಜ್ಯೇಷ್ಠ ಶುರುವಾಗುತ್ತೆ ಭೂತತ್ವ ರಾಶಿ ಆಗ ಬಿಸಿಲು ಇರಲ್ಲ ಚಳಿನೂ ಇರಲ್ಲ ಗಾಳಿನೂ ಇರಲ್ಲ ಕಡಿಮೆ ಆಗುತ್ತೆ ಅದಾದ ಮೇಲೆ ಮಿಥುನ ರಾಶಿಗೆ ರವಿ ಬರ್ತಾನೆ ಸರ್ ಮಿಥುನ ರಾಶಿಗೆ ಬಂದ ತಕ್ಷಣ ಮಿಥುನ ರಾಶಿ ವಾಯು ರಾಶಿ ಗಾಳಿ ರಾಶಿ ಅದರಿಂದ ಮಿಥುನ ರಾಶಿಗೆ ರವಿಗೆ ಬಂದ ತಕ್ಷಣ ಆಷಾಢ ಗಾಳಿ ಜಾಸ್ತಿ ಆಗುತ್ತೆ ಮೇಲೆ ಕರ್ಕಾಟಕ ರಾಶಿ ಜಲರಾಶಿ ಅವನು ಜಲರಾಶಿಗೆ ರವಿ ಬಂದ ತಕ್ಷಣ ಮಳೆ ಜಾಸ್ತಿ ಆಗುತ್ತೆ ಎಲ್ಲವೂ ಈ ರಾಶಿ ಚಕ್ರದಲ್ಲಿ ನಮಗೆ ಸೀಕ್ರೆಟ್ ಹೇಳ್ಕೊಟ್ಬಿಟ್ಟಿದ್ದಾರೆ ಮತ್ತೆ ನೀಚರಾಶಿ ತುಲಾ ಸಂಕ್ರಮಣ ಆಯಿತು ಮೊನ್ನೆ ಮೇಷರಾಶಿಯಿಂದ ತುಲಾರಾಶಿಗೆ ರವಿ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಬೆಳಕು ಜಾಸ್ತಿ ಇರುತ್ತೆ ಕತ್ಲೆ ಬರುತ್ತೆ ಅಂದರೆ ರಾಶಿ ಏಳನೇ ಮನೆಗೆ ಬಂದ ತಕ್ಷಣವೇ ಈಗ ನೋಡಿ ಕತ್ಲೆ ಜಾಸ್ತಿ ಆಯಿತು ಮತ್ತೆ ಈ ರಾಶಿಯನ್ನು ಬಿಟ್ಟು ಮೇಷರಾಶಿಗೆ ಹೋಗುವಾಗ ಮತ್ತೆ ಕತ್ಲೆ ಜಾಸ್ತಿ ಇತ್ತು ಕತ್ಲೆ ಪ್ರಮಾಣ ಕಡಿಮೆಯಾಗಿ ಬೆಳಕು ಬೆಳಕು ಜಾಸ್ತಿ ಆಗುತ್ತೆ ಅದೇ ಉದ್ದೇಶಕ್ಕೆ ಈ ಹಬ್ಬ ಹರಿದಿನಗಳಲ್ಲಿ ಈ ಹಬ್ಬ ಹರಿದಿನಗಳಲ್ಲಿ ಈಗ ಹಬ್ಬ ಬಂತು ಕಾರ್ತೀಕ ಮಾಸ ಬಂತು ದೀಪವನ್ನು ಹಚ್ಚಿ ಅಂತ ಹೇಳಿದ್ರು ಎಲ್ಲರೂ ಯಾಕೆ ದೀಪ ಹಚ್ಚಬೇಕು ಅಂದರೆ ಒಂದೂರಿಂದ ಮತ್ತೊಂದು ಪ್ರಯಾಣ ಮಾಡೋರು ಜಾಸ್ತಿ ಇದ್ದಾರಪ್ಪ ಈಗ ಕತ್ಲೆ ಜಾಸ್ತಿ ಆಯಿತು ಎಲ್ಲರ ಮನೆ ಮುಂದೆನೂ ದೀಪಗಳು ಹಚ್ಚಿದ್ರೆ ಓಡಾಡೋರ್ಗೆ ಅನುಕೂಲ ಆಗುತ್ತೆ ಕತ್ಲೆ ಕಮ್ಮಿ ಆಗುತ್ತೆ ಅದಕ್ಕೆ ದೀಪವನ್ನು ಹಚ್ಚಿ ಅಂತ ಹೇಳಿದ್ರು ಅದರ ಜೊತೆಗೆ ಈ ದೀಪವನ್ನು ಹಚ್ಚೋದ್ರಿಂದ ಇದಕ್ಕೆ ಹಾಕುವಂಥ ಎಣ್ಣೆಯ ಹೊಗೆ ಇದೆಯಲ್ಲ ಈ ಕಾರ್ತೀಕ ಮಾಸದಲ್ಲಿ ಅತಿ ಹೆಚ್ಚು ಚಿಟ್ಟೆಗಳು ಜಾಸ್ತಿ ಆಗುತ್ತೆ ಮತ್ತು ವಾತಾವರಣದಲ್ಲಿ ಕ್ರಿಮಿಕೀಟಗಳು ಜಾಸ್ತಿ ಆಗುತ್ತೆ ಈ ಮಾಸದಲ್ಲಿ ನಮಗೆ ಕಾಯಿಲೆ ಜಾಸ್ತಿ ಆಗುತ್ತೆ ಅದರಿಂದ ಆ ಥರ ಯಾವುದೇ ಕಾಯಿಲೆಗಳು ಬರದೇ ಇರುವಂಥ ರೀತಿಯಲ್ಲಿ ಆ್ಯಂಟಿಬಯೋಟಿಕ್ ಆಗಿ ವಾತಾವರಣವನ್ನು ಯಾವ ಶುದ್ಧಿ ಮಾಡುತ್ತೆ ಅಂದರೆ ನೀವು ಮನೆ ಮುಂದೆ ಹಚ್ಚುವಂಥ ದೀಪಗಳ ಹೊಗೆ ವಾತಾವರಣವನ್ನು ಶುದ್ಧಿ ಮಾಡಿ ಅಲ್ಲಿಂದ ಬರಬಹುದಾದಂಥ ಕಾಯಿಲೆಗಳಿಂದ ನಮಗೆ ದೂರ ಮಾಡುತ್ತೆ ಸೊ ಅಂದರೆ ಪ್ರತಿ ದೇವಸ್ಥಾನಕ್ಕೆ ಹೇಗೆ ಒಂದು ಮೀನಿಂಗ್ ಇದೆಯೋ ಹಾಗೆ ಹಬ್ಬಗಳಿಗೂ ಕೂಡ ಒಂದೊಂದು ಪ್ರತಿ ಹಬ್ಬಗಳಿಗೂ ಒಂದು ಮೀನಿಂಗ್ ಇದೆ ಸರ್ ನೋಡಿ ಸರ್ ಮೊನ್ನೆ ನಾವು ವಿಜಯದಶಮಿ ಹಿಂದಿನ ದಿನ ನಾವೊಂದು ಆಯುಧ ಪೂಜೆಯನ್ನು ಮಾಡ್ತೀವಿ ಎಲ್ಲ ವೆಹಿಕಲ್ಗಳನ್ನು ಪೂಜೆ ಮಾಡ್ತೀವಿ ಆ ವೆಹಿಕಲ್ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಿಂಬೆ ಹಣ್ಣುಗಳನ್ನು ಇಡ್ತೀವಿ ಒಂದು ದೃಷ್ಟಿಬಾಧೆ ನಿವಾರಣೆ ಆಗಲಿ ಅನ್ನುವಂಥ ಉದ್ದೇಶದಿಂದ ನಾವು ಮಾಡ್ತಾ ಇದ್ವಿ ಅಂದರೆ ನೀವು ಹೇಳಿದ್ರಲ್ಲ ಅವಾಗಲೇ ಇವತ್ತಿನ ಕಾಲಘಟ್ಟಕ್ಕೆ ಸ್ವಲ್ಪ ಅಪ್ಡೇಟ್ ಆಗಬೇಕು ಅಂತ ನಾವು ಒಂದು ಆಚರಣೆಗಳಲ್ಲಿ ಅಪ್ಡೇಟ್ ಆಗಲಿಲ್ಲ ಆವತ್ತಿನ ಕಾಲಘಟ್ಟದಲ್ಲಿ ಎತ್ತಿನ ಗಾಡಿ ಮತ್ತು ಕುದುರೆಗಳನ್ನು ಬಳಸ್ತಾ ಇದ್ದರು ಅವರು ಒಂದೂರಿಂದ ಮತ್ತೊಂದು ಊರುಗಳಿಗೆ ಹೋಗ್ತಾಯಿದ್ರು ಎಲ್ಲ ಹೋಗ್ತಾಯಿದ್ರು ಅಂದರೆ ಕಲ್ಲು ಮುಳ್ಳು ಕಾಡಲ್ಲೂ ಹೋಗ್ತಾಯಿದ್ರು ಅದಕ್ಕೆ ಅವ್ರು ಏನು ಮಾಡಿಸ್ತಾಯಿದ್ರು ಅಂದರೆ ಕುದುರೆಗಳಿಗೆ ಮತ್ತು ಹಸುಗಳಿಗೆ ನಾಲ್ಕು ಕಾಲುಗಳಿಗೆ ಹಣ್ಣನ್ನು ತುಳಿಸ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು ಆ ಕಬ್ಬಿಣ ಇರ್ತಿತ್ತಲ್ಲ ಕೆಳಗಡೆ ಅದ್ರ ಸುತ್ತ ಹೋಗ್ಬಿಟ್ಟು ರಸ ಸೇರ್ಕೋತಾ ಇತ್ತು ಇವ್ರು ಹೋಗುವಾಗ ಏನಾದ್ರು ಕಲ್ಲು ಮುಳ್ಳು ಏನಾದ್ರು ಚುಚ್ಚಿ ರಕ್ತ ಬಂದ್ರೆ ಆ ನಿಂಬೆಣ್ಣು ರಸ ಆಂಟಿಬಯೋಟಿಕ್ ಆಗಿ ವರ್ಕ್ ಮಾಡ್ತಾ ಇತ್ತು ಆ ರಕ್ತವನ್ನ ನಿಲ್ಲಿಸ್ಬಿಡ್ತಾ ಇತ್ತು ಆ ಉದ್ದೇಶದಿಂದ ನಿಂಬೆಣ್ಣು ತುಳಿಸ್ಬಿಟ್ಟು ಹೋಗ್ತಾ ಇದ್ರು ಇದು ಉದ್ದೇಶ ಜೊತೆಗೆ ಗೌರಿ ಹಬ್ಬ ಮೊನ್ನೆ ಒಂದು ಗೌರಿ ಹಬ್ಬ ಬಂತು ಎಲ್ಲರಿಗೂ ಒಂದು ಚಿ ಕಾರಣ ಏನು ಅಂದ್ರೆ ಈ ಗೌರಿ ಹಬ್ಬದಲ್ಲಿ ಗೌರಿಯನ್ನು ಯಾಕೆ ಅರ್ಧ ಕೂರಿಸ್ತೀವಿ ಯಾಕೆ ಪೂರ್ತಿ ಕೂರಿಸಲ್ಲ ಅದಕ್ಕೆ ಕತೆಗಳಲ್ಲಿ ನಮಗೆ ಸಿಗುತ್ತೆ ತುಂಬ ವಿಷಯಗಳು ಸಿಗುತ್ತೆ ಏನಂತ ಅಂದರೆ ದಕ್ಷ ಯಜ್ಞನ ಯಜ್ಞದಲ್ಲಿ ಅವಳು ಪ್ರವೇಶವನ್ನು ಮಾಡಿಬಿಡ್ತಾಳೆ ಆ ಸಂದರ್ಭದಲ್ಲಿ ಅಗ್ನಿ ಏನು ಮಾಡ್ತಾನೆ ಅಂದರೆ ಇಲ್ಲ ತಾಯಿ ಜಗನ್ಮಾತೆಯನ್ನ ನನ್ನಿಂದ ಸುಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆ ದೇಹವನ್ನು ಶಿವನಕ್ಕೆ ತಗೊಂಡೋಗಿ ಕೊಟ್ಬಿಡ್ತಾಳೆ ಅತ್ಯಂತ ಅತಿ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದಂಥ ಸತೀ ದೇವಿಯನ್ನು ಅವನು ತನ್ನ ಎಗಲ ಮೇಲೆ ಉತ್ಕೊಂಡು ಮೂರು ಲೋಕವನ್ನು ಸುತ್ತಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ ಆಗ ಈ ಥರ ಆದರೆ ಲಯ ನಿಂತೋಗ್ಬಿಡುತ್ತಲ್ಲ ಅದಕ್ಕೋಸ್ಕರ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಆ ದೇಹವನ್ನು ಚೂರು ಚೂರು ಮಾಡ್ತಾನೆ ಆ ಚೂರುಗಳು ದೇಹಿಯ ಚೂರುಗಳು ನೂರ ಎಂಟು ಚೂರುಗಳಾಗಿ ಭೂಮಂಡಲದ ಮೇಲೆ ಬೀಳುತ್ತೆ ಅದು ನೂರ ಎಂಟು ಶಕ್ತಿಪೀಠಗಳಾಗತ್ತೆ ದೇವಿಯ ಪ್ರಮುಖ ದೇವಸ್ಥಾನಗಳಾಗತ್ತೆ ಕೊನೆಯಲ್ಲಿ ಸಿಕ್ಕಿದ್ದೇನು ದೇವಿಯ ಮುಖ ಮಾತ್ರ ಅದಕ್ಕೋಸ್ಕರ ನಾವು ಗೌರಿಯನ್ನು ಮುಖ ಮಾತ್ರ ಇಟ್ಕೊಂಡು ಪೂಜೆ ಮಾಡ್ತೀವಿ ಓಕೆ ಓಕೆ ಇದು ಕತೆ ಆದರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ಒಂದು ಒಂದು ವಿಷಯ ಇದೆ ಮದುವೆ ಆಗಿರುವಂಥ ಹೆಣ್ಣು ಮಕ್ಕಳು ಗೌರಿ ಹಬ್ಬಕ್ಕೆ ತಂದೆ ಮನೆಗೆ ಬರ್ತಾರೆ ಶ್ರಾವಣ ಮಾಸದಲ್ಲಿ ಗೌರಿ ಪೂಜೆಯನ್ನು ಮಾಡ್ತಾರೆ ಗಂಡನ ಮನೆಯಲ್ಲಿ ಅದಾದ ಮೇಲೆ ಗೌರಿ ಹಬ್ಬಕ್ಕೆ ಭಾದ್ರಪದ ಮಾಸದಲ್ಲಿ ಗೌರಿ ಹಬ್ಬಕ್ಕೆ ಅವ್ರ ಮನೆಗೆ ಬರ್ತಾರೆ ಅದರ ಇಂಟೆನ್ಷನ್ ಗೌರಿ ಹಬ್ಬದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಗೌರಿ ಬಂದು ನಾಳೆ ಗಣಪತಿ ಬರ್ತಾನೆ ಅದರ ಅರ್ಥ ಏನು ಅಂದರೆ ಒಂದು ಹೆಣ್ಣು ಮಗಳನ್ನ ನೀನು ಕೊಟ್ಟಿದೆಯಲ್ಲ ಅವ್ರ ಮನೆಗೆ ಆ ಸಂಬಂಧವನ್ನು ಮಾತಲ್ಲಿ ಮಾತ್ರ ಇಟ್ಕೊ ಪೂರ್ತಿ ನಿನ್ನ ಮನೆಗೆ ಸೇರಿಸ್ಕೋಬೇಡ ಅಂದರೆ ಸರ್ ಅರ್ಥ ಆಗಲಿಲ್ಲ ಒಬ್ಳು ಹೆಣ್ಣುಮಗಳನ್ನ ನೀನು ಮದುವೆ ಮಾಡಿಕೊಟ್ಟಿದೆಯಲ್ಲ ಆ ಹೆಣ್ಮಗಳನ್ನ ತವರು ಮನೆಯವರು ಮಾತಿನ ಸಂಬಂಧದಲ್ಲಿ ಇಟ್ಕೊಳ್ಳಿ ಪೂರ್ತಿ ನಿಮ್ಮನೇಲೆ ಇರಿಸ್ಕೋಬೇಡಿ ಯಾಕೆ ಅಂದರೆ ನೋಡಿ ಅವನ ಮಗ ಬಂದವನೇ ಅವನಿಗೆ ಆದ ಒಂದು ಸಂಸಾರ ಇದೆ ಅವ್ನಿಗೆ ಆದ ಒಂದು ಕುಟುಂಬ ಇದೆ ಅವಳಿಗೆ ಆದ ಒಂದು ಜವಾಬ್ದಾರಿ ಇದೆ ನೀವು ಅವಳನ್ನ ಇಲ್ಲೇ ಇರಿಸ್ಕೊಬಿಟ್ರೆ ಅವಳ ಸಂಸಾರವನ್ನ ನೋಡ್ಕೊಳ್ಳೋರು ಯಾರು ಓಕೆ ಓಕೆ ಅದಕ್ಕೋಸ್ಕರ ಮಾತಿನ ಸಂಬಂಧಗಳು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಹಾಗೆ ಕಳಿಸ್ಬಿಡಿ ಪೂರ್ತಿಯಾಗಿ ಇರಿಸ್ಕೋಬೇಡಿ ಅನ್ನುವಂಥ ಅದಾದ ಮೇಲೆ ಕನ್ಯಾ ರಾಶಿ ಆ ಕನ್ಯಾ ರಾಶಿಗೆ ರವಿ ಬಂದ ತಕ್ಷಣವೇ ಪಿತೃಪಕ್ಷ ಬಂದ್ಬಿಡುತ್ತೆ ನಮಗೆ ಯಾಕೆಂದ್ರೆ ಕನ್ಯಾ ರಾಶಿಗೆ ರವಿ ಬಂದಾಗಲೇನೆ ಪಿತೃಪಕ್ಷ ಯಾಕೆ ಬರುತ್ತೆ ಅಂದರೆ ಕನ್ಯಾ ರಾಶಿ ಇದೆಯಲ್ಲ ಸರ್ ತಾಯಿಯನ್ನ ಇಂಡಿಕೇಟ್ ಇಡೀ ಹನ್ನೆರಡು ರಾಶಿಯಲ್ಲಿ ಕನ್ಯಾ ಅನ್ನುವಂಥ ಒಂದೇ ಒಂದು ಸಿಂಬಲ್ ಇರುವಂಥದ್ದು ಕನ್ಯಾ ರಾಶಿಲಿ ಮಾತ್ರ ಅಂದರೆ ಇಡೀ ಜಗತ್ತು ಸೃಷ್ಟಿಯಾಗಿದ್ದೆ ಎಲ್ಲಿಂದ ಅವಳು ರಾಜರಾಜೇಶ್ವರಿ ಇರ್ಬೋದು ಅಥವಾ ಹೆಣ್ಣಿರ್ಬೋದು ಅವಳಿಂದನೇ ಸೃಷ್ಟಿಯಾಗಿರುವಂಥದ್ದು ಅಂದರೆ ಅವಳೇ ನಮ್ಮ ಮೂಲ ಪಿತೃ ಆದ್ಲು ಆದ್ದರಿಂದ ರಾಶಿ ರವಿ ಬಂದ ತಕ್ಷಣ ಪಿತೃಪಕ್ಷವನ್ನು ಆಚರಣೆ ಮಾಡು ಇಲ್ಲಿ ಈ ಪಿತೃಪಕ್ಷ ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ ಜೀವನದಲ್ಲಿ ಯಾರು ಶಾಶ್ವತ ಅಲ್ಲ ಅನ್ನುವಂಥ ಸಿಂಬಲ್ನ ನೀನು ಅರ್ಥ ಮಾಡ್ಕೋ ಅದಾದ ಮೇಲೆ ಅರ್ಥ ಮಾಡಿಸ್ತಾ ಇದ್ದಾನೆ ಏನಂದರೆ ನವರಾತ್ರಿಯಲ್ಲಿ ಕಾಮ ಕ್ರೋಧ ಮೋಹ ಲೋಭ ಇದ್ದ ಅಮಾಯತ್ವ ಅನ್ನುವಂಥ ಹತ್ತು ಜನ ರಾಕ್ಷಸರಿದಾರಲ್ಲ ಅದನ್ನು ನೀನು ಅನುಷ್ಠಾನದಿಂದ ನಿನ್ನ ಸಂಕಲ್ಪದಿಂದ ನಿನ್ನ ಮೌನದಿಂದ ಆಚರಣೆಯನ್ನು ಮಾಡಿದ್ರೆ ನಿನ್ನ ಜೀವನದಲ್ಲಿ ಕೂಡ ವಿಜಯ ಬರುತ್ತೆ ವಿಜಯದಶಮಿ ಬರುತ್ತೆ ಆಗ ನೀನು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ಬೋದು ಅದಾದಮೇಲೆ ಧನುರ್ಮಾಸ ಸರ್ ಧನುರ್ಮಾಸ ಎಷ್ಟು ಚೆನ್ನಾಗಿದೆ ಕಲ್ಪನೆ ಅಂದರೆ ಧನುರ್ಮಾಸದಲ್ಲಿ ಮೆಣಸು ಶುಂಠಿ ಅಕ್ಕಿ ಬೇಳೆ ಇವು ನಾಲ್ಕನ್ನು ಹಾಕ್ಬಿಟ್ಟು ಪೊಂಗಲ್ ಮಾಡಿಬಿಟ್ಟು ಊಟ ಮಾಡಿ ಅಂತ ಹೇಳ್ತೇನೆ ದೇವ್ರಿಗೆ ನೈವೇದ್ಯ ಮಾಡಿ ಅಂತ ದೇವ್ರಿಗೆ ನೈವೇದ್ಯ ಅಲ್ಲ ಅದು ನೀನು ಈ ನಾಲ್ಕು ಆಹಾರ ಪದ್ಧತಿಗಳನ್ನು ಇಡೀ ತಿಂಗಳು ತಿನ್ನು ಅಂತ ಹ್ಞೂ ಹ್ಞೂ ಸಿಪಲ್ ಆಗಿ ಹೇಳ್ತಾ ಇದ್ದಾರೆ ಯಾಕೆ ಅಂತಂದರೆ ಈ ಮಾಸದಲ್ಲಿ ಚಳಿ ಜಾಸ್ತಿ ಆಗುತ್ತೆ ಚಳಿ ಜಾಸ್ತಿ ಆದ ತಕ್ಷಣ ನಿನ್ನಲ್ಲಿರುವಂಥ ಆಯಿಲ್ ಕಂಟೆಂಟ್ ಕಮ್ಮಿ ಆಗ್ಬಿಡುತ್ತೆ ಆಗ ನಿನ್ನ ದೇಹ ಜಡತ್ವ ಬಂದ್ಬಿಡುತ್ತೆ ಆದರೆ ಮೆಣಸು ಶುಂಠಿ ಅಕ್ಕಿ ಬೇಳೆ ತಿನ್ನೋದ್ರಿಂದ ಈ ಅಂಶಗಳೆಲ್ಲ ಜಾಸ್ತಿ ಆಗುತ್ತೆ ಇದು ಆ್ಯಂಟಿಬಯೋಟಿಕ್ ಆಗಿ ಆಗುತ್ತೆ ಓಕೆ ಓಕೆ ಸಂಕ್ರಾಂತಿ ಹಬ್ಬ ಬರುತ್ತೆ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಕೊಬ್ಬರಿ ನಿಮಗೆ ಆಯಿಲ್ ಕಂಟೆಂಟ್ ಜಾಸ್ತಿ ಬೇಕು ಬಾಡಿಗೆ ಅದಕ್ಕೋಸ್ಕರ ಇದನ್ನು ತಿನ್ನು ಅದಾದಮೇಲೆ ನೆಕ್ಸ್ಟ್ ರಾಮನವಮಿ ಬರುತ್ತೆ ಇದು ಯಾವುದೋ ಹಬ್ಬದ ದಿನ ಮಾಡಿ ಅಂತ ಹೇಳ್ತಾ ಇಲ್ಲ ಈ ಮಾಸದಲ್ಲಿ ನೀನು ಹೇಗಿರಬೇಕು ಅಂತ ಇದೆ ಪಾನಕವನ್ನು ಮಜ್ಜಿಗೆಯನ್ನು ಹಂಚಿದ್ರು ಯಾಕೆ ಅಂದರೆ ನಿನಗೆ ಬೇಸಿಗೆ ಜಾಸ್ತಿ ಆಯಿತು ನೀರಿನ ಅಂಶ ಕಮ್ಮಿ ಆಗುತ್ತೆ ಇನ್ಮೇಲೆ ನೀನು ನೀರು ಮತ್ತು ಪಾನಕ ಮಜ್ಜಿಗೆಯನ್ನು ಜಾಸ್ತಿ ಕುಡಿಬೇಕು ಈ ಮಾಸದಲ್ಲಿ ಅಂತ ರಾಮನವಮಿಯನ್ನು ನಮಗೆ ತಿಳಿಸ್ಕೊಟ್ರು ಅದಾದಮೇಲೆ ಶಿವರಾತ್ರಿ ಹಬ್ಬ ಬಂತು ಸರ್ ಶಿವರಾತ್ರಿಯಲ್ಲಿ ಜಾಗರಣೆ ಮಾಡು ಅಂದರು ಯಾಕೆ ಅಂದರೆ ಅಲ್ಲಿವರೆಗಿದ್ದಂತಹ ಬೇಸಿಗೆ ಅಲ್ಲ ಅಲ್ಲಿವರ್ಗಿದ್ದಂಥ ಚಳಿ ಬೇಸಿಗೆ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ನಮಗೆ ಆ ಟೈಮಲ್ಲಿ ಇಡೀ ದಿನ ಮೂರು ಮೂರು ರಗ್ ಹೊದ್ಕೊಂಡು ಮಲಗಿರೋನು ಸಡನ್ನಾಗಿ ನಿನಗೆ ಸೆಕೆ ಆದರೆ ಏನಾಗುತ್ತೆ ಉಸಿರುಗಟ್ಟುತ್ತೆ ನಿನಗೆ ಇದಕ್ಕೆ ಬಾಡಿ ಹೊಂದಾಣಿಕೆ ಆಗಬೇಕಲ್ಲ ಅದಕ್ಕೋಸ್ಕರ ಒಂದು ರಾತ್ರಿ ಜಾಗರಣೆ ಮಾಡು ನೇಚರ್ಗೆ ನಿನ್ನ ದೇಹವನ್ನು ಕೊಡು ಆಗ ಬದಲಾವಣೆ ನಿನ್ನ ದೇಹದಲ್ಲಾಗುತ್ತೆ ನಾಳೆಯಿಂದ ನೀನು ಆರಾಮಾಗಿ ನಿದ್ದೆ ಮಾಡ್ಬೋದು ಸೊ ಹಾಗೆ ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ಹಿನ್ನೆಲೆ ಒಂದೊಂದು ವೈಜ್ಞಾನಿಕತೆ ಎಲ್ಲವೂ ಇದೆ ಅದನ್ನು ತುಂಬ ಚೆನ್ನಾಗಿ ಹೇಳಿಕೊಟ್ರು ದೇವಸ್ಥಾನಗಳ ಪರಿಕಲ್ಪನೆ ಮತ್ತು ಹಬ್ಬಗಳ ಹಿನ್ನೆಲೆ ಈ ಎಲ್ಲವನ್ನೂ ಕೂಡ ಹೇಗಿದೆ ಅನ್ನೋದನ್ನು ನಮಗೆ ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ಟಿರುವಂಥ ವಿದ್ವಾನ್ ಮೂಗೂರು ಮಧು ದೀಕ್ಷಿತ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಲಾಟ್ ಸೊ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ ಈ ಎಪಿಸೋಡ್ಗಳ ಮೂಲಕ ಇದರ ಹಿಂದಿನ ಎಪಿಸೋಡ್ಗಳ ಕೂಡ ಇದೆ ಮೂರು ಎಪಿಸೋಡ್ಗಳು ದಯವಿಟ್ಟು ಆ ಎಪಿಸೋಡ್ಗಳ್ ನೋಡಿ ಆಮೇಲೆ ಇದನ್ನು ನೋಡಿದರೆ ಅಂತ ಅನ್ಕೋತೀನಿ ಮುಂದೆ ಇನ್ನೊಂದು ಎಪಿಸೋಡ್ ಇದೆ ಆ ಎಪಿಸೋಡನ್ನು ಕೂಡ ನೋಡಿ ಮತ್ತು ಅವ್ರನ್ನ ಸಂಪರ್ಕಿಸಬೇಕಂದ್ರೆ ಅವ್ರ ಫೋನ್ ನಂಬರ್ ನಮ್ಮ ಡಿಸ್ಕ್ರಿಪ್ಷನ್ ಇದೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಮ್ಮ ಸ್ಕ್ರೀನ್ ಮೇಲೆ ಕೂಡ ಇದೆ ಅವ್ರನ್ನ ಸಂಪರ್ಕಿಸುವ ಆಸಕ್ತಿ ಇದ್ದರೂ ಸಂಪರ್ಕಿಸಿ ಕಲಿಯುವ ಆಸಕ್ತಿ ಇದ್ದರೂ ಕೂಡ ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತೆ ನೀ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾ ಮಾನಸ ಸರೋವರ ಕಾರ್ಯಕ್ರಮ ನಮಸ್ಕಾರ